ಪ್ರಕಟಣೆ ಪ್ರಿಯಂತ ಸಹೋದರ ಸಹೋದರ ಕಳೆದ ಒಂದು ತಿಂಗಳಲ್ಲಿ ನಾವೇನ್ ಮಾಡಿದ್ರೆ ಪ್ರಕಟಣೆಯನ್ನು ನಾವು ಓದಿದ್ರಿ. ಆ ಪ್ರಕಟಣೆ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ರೆವಲೇಷನ್ ಫೋರ್ ಚಾಪ್ಟರ್ ನಾವೇನ್ ಮಾಡಿದ್ರಿ ನಾವು ಆರಂಭ ಮಾಡಿದ್ರಿ. ರೆವಲೇಷನ್ ಫೋರ್ ಚಾಪ್ಟರ್ಲ್ಲಿ ನಾವು ಆರಂಭ ಮಾಡಿದ್ರೆ ಅನೇಕ ಅಂಶಗಳನ್ನ ನಾವು ಅದನ್ನು ನೋಡಿದ್ರಿ. ಅಂದ್ರೆ ಅಧ್ಯಾಯ ನೋಡ್ಬೇಕ್ರೆ ಮೊದಲನೇ ವಚನದಿಂದ ನೋಡ್ಬೇಕ್ರೆ ಒಂದು ಪರಲೋಕದಲ್ಲಿ ಒಂದು ಮಹಾಲಕ್ಷ್ಮಿ ನೋಡ್ತಾರೆ. ಪರಲೋಕದಲ್ಲಿ ದ್ವಾರ ಏನಾಯ್ತು ತೆರಿತು ಅಂತಂದ್ಬಿಟ್ಟು ನಾವು ನೋಡ್ತೀರಿ. ಅದರ ಸೊ ಪರಲೋಕದಲ್ಲಿ ದ್ವಾರ ತೆರಿತು ಅಂತಂದ್ರೆ ಏನು ನೀವು ಅಂದ್ರೆ ಇನ್ನು ಮುಂದಕ್ಕೆ ಪರಲೋಕದಿರುವಂತ ಅನೇಕ ವಿಚಾರಗಳನ್ನ ದೇವರು ಮನುಷ್ಯರಿಗೆ ತಿಳಿಸ್ಬೇಕು ಅಂತ ಏನ್ಬಿಡಿದ್ರು. ಆ ಒಂದು ಡೋರ್ ಆಫ್ ಏನಂತಾರೆ ಆಪರ್ಚುನಿಟಿ ಡೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅದನ್ನ ಏನ್ ಮಾಡಿದ್ರು ದೇವರು ಅವ್ರ ಓಪನ್ ಮಾಡೋದು ನೋಡ್ತಿದಾರ. ಸೊ ಅಂದ್ರೆ ಪರಲೋಕದಲ್ಲಿ ಏನೋ ದೇವರು ಬಾಗಿಲು ಮುಚ್ಕೊಂಡಿದ್ರು ಹಂಗ ಓಪನ್ ಆಗಿದ ತಕ್ಷಣ ತಕ್ಕದಲ್ಲಿ ಯಾರು ಒಬ್ಬ ಸಿಂಹಾಸನ ಕೂತ್ಕೊಂಡ್ರು ಅಂತೇನಿಲ್ಲ ಅಲ್ಲಿ ಇಲ್ವೇ ಇಲ್ಲ. ಹೆಚ್ಚು ನೋಡ್ಬೇಕು ಇಂಗ್ಲೀಷಲ್ಲಿ ಬರ್ತಾರೆ. ಸೊ ನೋಡ್ಬೇಕು ಆಲ್ರೆಡಿ ಏನಾಗಿರೋ ಒಬ್ರು ಎರಡನೇ ವರ್ಷದಲ್ಲಿ ಬರ್ಬೇಕಾದ್ರೆ ಥ್ರೋನ್ ವಾಸ್ ಸೆಟ್ ಇನ್ ಹೆವೆನ್ ಅಂಡ್ ಒನ್ ಸ್ಯಾಟ್ ಆನ್ ದ ಥ್ರೋನ್. ಅದು ಆಡಿ ಏನಾಯ್ತು ಒಂದು ಸಿಂಹಾಸನ ಇತ್ತು ಅದ್ರಲ್ಲಿ ಏನಾದ್ರು ಒಬ್ರು ಕೂತಿದ್ರು ಅಂತ. ಅಂದ್ರೆ ಏನೋ ದೇವ್ರು ಇವಾಗ ಡೋರ್ ಓಪನ್ ಮಾಡಿದ್ರು ಅವ್ರು ಬಂದು ಕೂತ್ಕೊಂಡ್ರು ಅಂತ ಇಲ್ಲ ಅಲ್ಲಿ ಇಲ್ಲ. ಅಂದ್ರೆ ಪರಲೋಕದಲ್ಲಿ ಇದು ನಮ್ಗೆ ಚೆನ್ನಾಗುತ್ತೆ. ಅಂದ್ರೆ ಪರಲೋಕದಲ್ಲಿ ತಂದೆ ದೇವರು ಒಂದು ಅವ್ರು ಇರುವಂತ ಒಂದು ಆಸೀನವಾಗಿರುತ್ತ ಒಂದು ಸ್ಥಾನ. ಅಂದ್ರೆ ಅಂದ್ರೆ ಇಡೀ ಒಂದು ಸರ್ವಸ್ವವನ್ನು ಆಳ್ವಿಕೆ ಮಾಡಕ್ಕೆ ಒಂದು ಪರಲೋಕದ ತಂದೆ ದೇವರೇ ಆಗಿದೆ. ಆಡಿ ಆ ಪೊಸಿಷನ್ ಅಲ್ಲಿ ಆ ಪವರ್ ಆ ಅಥಾರಿಟಿಯಲ್ಲಿ ಏನ್ ಮಾಡಿದ ಅವ್ರಡೆ ಆಡಿ ಕೂತ್ಕೊಂಡಿರೋ ಹೊರತು ಆ ಅಥಾರಿಟಿನ ಅವನ್ನ ಅಸ್ಯೂಮ್ ಮಾಡುವಂತ ಅವಶ್ಯಕತೆನೆ ಇಲ್ಲ. ಅದರ ಇಡೀ ಸರ್ವಸ್ವ ಸೃಷ್ಟಿ ಮಾಡಿದ್ಯಾರ ಅದ್ರ ಅದೇ ಮಾಡ್ಬೇಕಂದ್ರೆ ನಾವು ದೇವ್ರಿಗೆ ಹೇಳ್ಬೇಕು ಅಂತ ಹೇಳಿ ಎಂತ ದೇವ್ರ ಅಂತ ಹೇಳ್ತಾ ಇದ್ರೆ ಸರ್ವಶಕ್ತನಾಗಿರ ದೇವ್ರ ಸರ್ವಶಕ್ತ ಅಂತಂದ್ರೆ ಅದು ಮೀರಿ ಇನ್ಯಾವ ಶಕ್ತಿನೂ ಅವ್ರಿಗೆ ಇಲ್ಲ ಅಂತಂದ್ರೆ ಅವ್ರಿಗಿಂತ ಒಂದು ಶಕ್ತಿಶಾಲಿಯಾಗಿರೋದು ಯಾವ ಶಕ್ತಿನೂ ಇಲ್ಲ. ಅಂದ್ರೆ ಎಲ್ಲಾ ಶಕ್ತಿಗಳು ಏನೇ ಇದ್ರು ಸರಿ ಯಾರ ಕೇಳಿದೆ ಎಲ್ಲ ಇವ್ರ ಕೇಳನೆ ಇದೆ ಅಂತ ನೋಡ್ತೀವಿ. ಅದ್ರ ಅದೇ ಮಾಡ್ಬೇಕಾದ್ರೆ ಇವೆಲ್ಲದಕ್ಕಿಂತ ಉನ್ನತವಾದವ್ರು ಯಾರೋ ದೇವರ ಅಂತ. ಅವ್ರು ಏನಾಗಿದ್ರೆ ಈ ಒಂದು ಅಥಾರಿಟಿ ಈ ಒಂದು ಪವರ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಬಿಡಿದ್ರೆ ಅವ್ರ ಸಿಂಹಾಸನ ಮೇಲೆ ಅವರು ಕೂತಿದ್ದಾರೆ ಅಲ್ಲ. ಅದೇ ನೋಡಿತೀನಿ ದಾನಿಯಲ್ ಅವ್ರ ವಚನ ಓದ್ರಲ್ಲ ಏನ್ ನೋಡಿದ್ರಿ ವಚನ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಓದಿಂತೀನಿ ಡ್ಯಾನಿಯಲ್ 4:3. ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ, ಆತನ ರಾಜ್ಯವು ಶಾಶ್ವತ ರಾಜ್ಯ. ನೋಡ್ರಿ ಆತನ ರಾಜ್ಯ ಅಂದ್ರ ಅಂದ್ರೆ ಶಾಶ್ವತ ರಾಜ್ಯ ಅಂತ ಹೇಳ್ತಾರೆ. ಏನ್ ಅವ್ರ ರಾಜ್ಯ ಇದೆ. ಅವ್ರ ರಾಜ್ಯ ಎಂತ ರಾಜ್ಯ ಅಂತಂದ್ರೆ ಶಾಶ್ವತ ರಾಜ್ಯ. ಅಂದ್ರೆ ಅವ್ರ ಏನಿಲ್ಲ ಆದಿನೂ ಇಲ್ಲ ಅಂತಾನೂ ಇಲ್ಲ. ಇದೇ ತರ ಕೀರ್ತನೆ 92 ಹೇಳ್ತಾರಲ್ಲ ಹೇಳ್ತಾರೆ ಫ್ರಮ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್ ದ ವರ್ಡ್ ಗಾಡ್. ಅದರ ಅವರು ಏನ ಎಂತ ದೇವ್ರು ಅಂದ್ರೆ ಅನಾದಿ ದೇವ್ರು. ಅದರ ಆದಿನೂ ಇಲ್ಲ ಅವ್ರಿಗೆ ಅಂತ್ಯನೂ ಇಲ್ಲ. ಆ ದೇವ್ರಿಗೆ ಆದಿ ಅಂತ್ಯ ಇಲ್ಲ ಅಂತಂದ್ರೆ ಅವ್ರ ಆಡಳಿತಕ್ಕೇನಿಲ್ಲ ಏನಿಲ್ಲ ಆರಂಭನೂ ಇಲ್ಲ ಅಂತ್ಯನೋ ಇಲ್ಲ. ಅದರ ಅಂದ್ರೆ ಇಡೀ ಸರ್ವಸ್ವ ಅವ್ರ ಕೈಯಲ್ಲಿ ಏನಾಗಿದೆ ಇದೆ. ಅದೇ ಇಲ್ದಿರೋದು ಒಂದೇ ಒಂದು ಯಾರಂದ್ರೆ ಈ ಭೂಲೋಕದಲ್ಲಿ ತನಗಿರೋಂತ ಒಂದು ರಾಜ್ಯ ಅಷ್ಟೇ. ಅದು ಅದೇ ನೋಡ್ಬೇಕ್ರೆ ದೇವರು ಅಂದ್ರೆ ಇಡೀ ಒಂದು ಯೂನಿವರ್ಸ್ ಅಲ್ಲಿ ಮಾಡಿದ್ರೆ ಆ ಪವರ್ ಅಲ್ಲಿ ಮಾಡೋ ಅಥಾರಿಟಿ ಯಾರು ಯಾರು ಕೂತಾರೆ ತಂದೆ ದೇವ್ರ ಏನ್ ಮಾಡೋರೆ ಅವ್ರು ಕೂತಾರ್ದ್ರೆ ಈ ಮನುಷ್ಯರದ ನಡುವೆ ಏನಕ್ಕೆ ಕೆಟ್ಟದ್ದು ಬಿಟ್ಟವ್ರ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹೇಗೆ ಬಿಟ್ಟಿದ್ದಾರೆ ಮನುಷ್ಯರಿಗೆ ಏನಾಗ್ಲಿ ಅನುಭವ ಆಗ್ಲಿ ಅಂತ ಅಂತಂದ್ರೆ ಅಂದ್ರೆ ಎಲ್ಲಾ ಸೃಷ್ಟಿಯಲ್ಲಿರುವಂತ ಎಲ್ಲಾ ಸೃಷ್ಟಿಗಳು ಏನ್ ಮಾಡ್ತಾರೆ ಈ ಮನುಷ್ಯರಲ್ಲಿರೋಂತ ಒಂದು ಕೆಟ್ಟದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಪಾಠನ ಕಲಿತಾ ಇದ್ದಾರೆ. ಅಂದ್ರೆ ಅದಿನ ವಚನ ಇದೆಯಾ ಎಲ್ಲ ನೋಡಿ ಪಾಠ ಕಲಿತಾರೆ ಅಂತ. ಎಲ್ಲಿದೆ ವಚನ ಏನಂತ ಬರ್ತಾರೆ ನಾವೆಲ್ಲ ನೋಟವಾಗಿದ್ದೇವೆ ಜಗತ್ತಿಗೆ ನೋಟವಾಗಿದೆ. ವೆರಿ ಗುಡ್. ಎಲ್ಲಿ ಬರ್ತದೆ ಸರಿ ಫಸ್ಟ್ ಕೊರಿಂಥಿಯನ್ಸ್ ಉಳಿದ್ರೆ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದ್ದೀವಿ. ಇಡೀ ಸೃಷ್ಟಿನ ದೇವರು ತನ್ನ ಅದ್ಭುತ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಪಾಠ ಏನ್ ಮಾಡ್ತಾರೆ ಇವಾಗ ಸದೇ ದೇವರ ಒಂದು ಪಾದಪೀಠ ಅಂದ್ರೆ ಅದನ್ನ ಭೂಮಿ ಅದರ ವೆರಿ ಗುಡ್. ಸೊ ಅದ್ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಇದನ್ನೇ ಅಲ್ಲಿ ಏನ್ ಮಾಡಿದ ಆ ಜೋಹಾರ ನೋಡಿದ ಅದರ ತಂದೆ ಪರಲೋಕದ ತಂದೆ ದೇವ್ರು ನೋಡಕ್ ಹೆಂಗಿದ್ರಂತೆ ನೋಡಕ್ ಹೆಂಗಿದ್ರು ಪ್ರಕಟಣೆ ಹೇಳ್ತಾರಲ್ಲ ನಾಲ್ಕನೇ ಅಧ್ಯಾಯದಲ್ಲಿ ಯಾವ ಒಂದು ರಥ ತರ ಇದ್ರಂತೆ ಅವರು ಪದ್ಮರಾಗ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತ ಸೂರ್ಯಕಾಂತ ಪದ್ಮರಾಗ ತರ ಕಾಣಿಸ್ತಾ ಇದ್ರು ಅಂತ ತಿಳ್ತಾರೆ. ಸೊ ಏನಿದು ಸೂರ್ಯಕಾಂತ ಪದ್ಮರಾಗ ಅಂತಂದ್ರೆ ನಮಗೆ ಗೊತ್ತು ಕ್ಯಾರೆಕ್ಟರ್ ಅದರ. ಸೊ ದೇವರಲ್ಲಿ ಅಂತ ಎರಡು ಕ್ಯಾರೆಕ್ಟರ್ ಯಾವ್ದು
ಇಂಗ್ಲಿಷ್ ಅಲ್ಲಿ ಜಾಸ್ಪರ್ ಅಂಡ್ ಸಡೈನ್ ಸ್ಟೋನ್ ಅಂತ ಬರ್ತದರ ಜಾಸ್ಪರ್ ಅಂತಂದ್ರೆ ನಾವೇನ್ ನೋಡ್ತೀರಿ ಅದು ಏನಂದ್ರೆ ಈ ಮಾಡರ್ನ್ ಡೇ ಡೈಮಂಡ್ ಅಂದ್ರೆ ವಜ್ರ ಕೇಳ್ತದರ ಸೊ ವಜ್ರ ದೇವರಿಗೆ ಕಂಪೇರ್ ಮಾಡ್ತಾರೆ ಏನ್ ಗುಣ ಅದು ಯಾವತ್ತು ನಾಶ ಆಗದೆ ಅದು ಆಮೇಲೆ ಪರ್ಫೆಕ್ಟ್ ಅದರ ಡೈಮಂಡ್ ಯಾವಾಗ ನೋಡ್ಬೇಕಂದ್ರೆ ಪರ್ಫೆಕ್ಟ್ ಅದರ ಸೊ ಆ ಡೈಮಂಡ್ ಏನ್ ಮಾಡ್ತಾರೆ ಎಲ್ಲಾ ಇದಕ್ಕಿಂತ ಅಧಿಕವಾಗಿ ಬೆಳಕನ್ನ ರಿಫ್ಲೆಕ್ಟ್ ಮಾಡೋದೇ ಒಂದು ಪರ್ಫೆಕ್ಟ್ ಡೈಮಂಡ್ ಅಂದ್ರೆ ಎಜ್ಜಸ್ ಹೆಂಗಿದೆ ಪರ್ಫೆಕ್ಟ್ ಆಗಿರೋದ್ರಿಂದ ಪರ್ಫೆಕ್ಟ್ ಲೈಟ್ ಏನ್ ಮಾಡ್ತಾರೆ ಹಂಗೆ ದೇವರಿಗಂತ ಪರಿಪೂರ್ಣವಾದಂತ ಒಂದು ಗುಣ ಅದರ ಸೊ ಅದ್ರಲ್ಲಿ ಯಾವುದೇ ಗುಣಗಳಿಲ್ಲ ಹೆಚ್ಚು ಕಮ್ಮಿ ಅಂತಿಲ್ಲ ಯಾವ್ದಿಲ್ಲ ಅವರ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇದಾರೆ ಅದರ ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ರೆ ಇನ್ನೊಂದು ಪದ್ಮರಾಗ ಪದ್ಮರಾಗ ಅಂದ್ರೆ ಯಾವ ಕಲರ್ ಯಾವ್ದು ರೆಡ್ ಅದರ ಸೊ ನೋಡ್ಬೇಕಂದ್ರೆ ಅದೇನ್ ಸೂಚನೆ ಮಾಡ್ತಾರೆ ದೇವರ ಒಂದು ಪ್ರೀತಿ ಅದರ ಪಾಪಿಷ್ಟ ಮೇಲೆ ದೇವರು ಇಟ್ಟಂತ ಒಂದು ಪ್ರೀತಿ ಏನ್ ಮಾಡ್ತಾರೆ ಅಷ್ಟೊಂದು ಪರ್ಫೆಕ್ಟ್ ಆಗಿರೋ ದೇವರು ಕೂಡ ಎಷ್ಟೊಂದು ತಲಿಕಾಣ ಉದಾಹರಣೆ ಅಂತಂದ್ರೆ ತನ್ನ ಪಾಪ ಮಾಡಿರಂತ ಒಂದು ಎಂದ ಮನುಷ್ಯ ಮೇಲೆ ಮಾಡಿದ ಅವ್ರಿಗೆ ದಯ ನೋಡ್ಸೋರು ಆಗಿದ್ರು ಅದರ ಸದ್ಯ ನೋಡ್ಬೇಕಾದ್ರೆ ದೇವರ ಒಂದು ಪ್ರೀತಿಮಯವಾದಂತ ಒಂದು ಗುಣ ಅದರ ಆಮೇಲೆ ನೆಕ್ಸ್ಟ್ ಅವ್ರ ಸುತ್ತಲೂ ಏನಿತ್ತು ನೋಡಿದ್ರೆ ಸಿಂಹಾಸನ ಸುತ್ತಲೂ ಒಂದು ಮುಗಿಲು ಬಿಲ್ಲು ಇತ್ತು ಅದರ ಆ ಮುಗಿಲು ಬಿಲ್ಲು ಯಾವ ಕಲರ್ ಇತ್ತು ಪಚ್ಚೆ ಅದರ ಪಚ್ಚೆ ಅಂದ್ರೆ ಗ್ರೀನ್ ಅದರ ಸೊ ಮುಗಿಲು ಬಿಲ್ಲು ಅಂದ್ರೆ ಬೈಬಲ್ ಅಲ್ಲಿ ಏನಿತ್ತು ಛಾಯೆ ಒಡಂಬಡಿಕೆ ಅಂದ್ರೆ ಸಮಾಧಾನದ ಒಡಂಬಡಿಕೆ ಇವ್ ಮೊದಲು ಮುಗಿಲ್ ಬಿಲ್ ಅಂತ ನಾವು ಬೈಬಲ್ ಎಲ್ಲಿ ಓದ್ತೀರಿ ನೋವ್ ಒಂದ್ ಕಾಲದಲ್ಲಿ ಓದ್ತೀರಿ ಅದರ ದೇವ್ರ ಏನಕ್ಕಂತ ನೋವಂತ ಮುಗಿಲ್ ಬಿಲ್ ಇಟ್ಟಿದ್ದು ಆಮೇಲೆ ನಾನು ನಾಶ ಮಾಡಕ್ ಹೋಗೋಣ ಅಂತ ವೆರಿ ಗುಡ್ ಅದರ ಸಂಗ್ರೆ ದೇವ್ರ ಮನುಷ್ಯಗಳನ್ನ ನಾಶ ಮಾಡಕ್ ಹೋಗ್ತಿ ರೀತಿಯಲ್ಲಿ ಒಂದು ಒಡಂಬಡಿಕೆಗೆ ಒಂದು ಚಿಹ್ನೆಯಾಗಿ ಏನ್ ಮಾಡೋದು ದೇವರು ಆಕಾಶದಿಂದ ಇಟ್ಟರು ಅದರ ಅದೇ ತರ ದೇವರು ಎಂತ ದೇವ್ರು ಅಂದ್ರೆ ಒಡಂಬಡಿಕೆ ಮಾಡ್ಕೊಳ್ಳೋ ಅಂತ ಒಂದು ದೇವರು ಅಂದ್ರೆ ಎಂತ ಒಡಂಬಡಿಕೆ ಅಂದ್ರೆ ಎಲ್ಲಾ ಮನುಷ್ಯರಿಗೆ ಸಮಾಧಾನ ಒಡಂಬಡಿಕೆ ನಿತ್ಯ ಜೀವ ಕೊಡುವಂತ ಒಂದು ಒಡಂಬಡಿಕೆ ಅದಕ್ಕೆ ಗ್ರೀನ್ ಅಂತಂದ್ರೆ ಬೈಬಲ್ ಅಲ್ಲಿ ಏನಂತ ಅರ್ಥ ಅಂತಂದ್ರೆ ಒಂದು ಸಮಾಧಾನ ಅದರ ಎವರ್ ಲಾಸ್ಟಿಂಗ್ ಲೈಫ್ ಕೂಡ ಇದೆ ಅದು ಅದು ಸೂಚನೆ ಆಗಿದೆ ಅದರ ಹೆಂಗೆ ಎವರ್ ಲಾಸ್ಟಿಂಗ್ ಲೈಫ್ ಅಂತ ಹೇಳ್ಬೋದು ಮರಕ್ಕೆ ಬಳಸ್ಬೋದು ಅದರ ಇವಾಗ ಮನುಷ್ಯ ಹೆಂಗಿದ್ದಾನೆ ಹುಲ್ಲಿನ ತರ ಇದಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ ಮರಗಳು ಅಂದ್ರೆ ನಿತ್ಯ ಜೀವ ಅಂದ್ರೆ ಇವಾಗ ಇರೋ ಜೀವ ಹುಲ್ಲಿನ ತರ ಇದೆ ಕ್ರಿಸ್ತನ್ ರಾಜ್ಯ ಬರುವಂತ ಜೀವ ಹೆಂಗಿದೆ ಅಂತೆ ಸೊ ಬರುತ್ತಾರೆ ಅದ್ರ ಅದೇ ತರ ಏನ್ರಿ ದೇವರು ಒಂದು ಮಕ್ಕಳುಗಳು ನೀತಿ ಮಾರ್ಗದಲ್ಲಿ ನೋಡಿದ್ರೆ ಅವ್ರ ಆಯ್ಸ್ ಹೆಂಗಿರ್ತದೆ ತುಂಬಾ ಒಂದು ವೃಕ್ಷದ ಆಯ್ಸ್ತಾರ ಇರ್ತಾರೆ ಅಂತಪ್ಪ ಅಂದ್ರೆ ಅದ್ ಏನ ಏನ್ರಿ ಒಂದು ಕೇಳೋದ್ರಿಂದ ತಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತಪ್ಪ ಅಂದ್ರೆ ಏನೇ ನೋಡ್ಬೇಕಂದ್ರೆ ಇದು ಏನ್ ಮಾಡಿದ್ರೆ ದೇವರು ಒಂದು ಇರೋಂತ ಗುಣಲಕ್ಷಣಗಳು ದೇವರ ತನ್ನ ಏನ್ತಾರೆ ಮಕ್ಳ ಹತ್ರ ಶಾಶ್ವತ ಒಡಂಬಡಿಕೆ ಏನ್ ಮಾಡ್ಕೊಂತಾರೆ ಅಲ್ಲಿ ಮಾಡ್ಕೊಂತಾರೆ ಬಿಟ್ಟು ಅದ್ರ ಆಮೇಲೆ ಹಂಗೆ ನೋಡಿದ್ರೆ ಸುತ್ತಲೂ ಏನಿತ್ತು ಇಪ್ಪತ್ನಾಲ್ಕು ಸಿಂಹಾಸನ ಇತ್ತು ಇಪ್ಪತ್ನಾಲ್ಕು ಯಾರು ಕೂತಿದ್ದ ಅಂತಂದ್ಮೇಲೆ ಹಿರಿಯರು ಕೂತಿದ್ರ ಇದು ಇಪ್ಪತ್ನಾಲ್ಕು ಸಿಂಹಾಸನ ಕೂತಿದ ಇಪ್ಪತ್ನಾಲ್ಕು ಹಿರಿಯ ಯಾರು ಮುಖ್ಯವಾದಂತ ಪ್ರವಾದಿಗಳು ಅಲ್ಲರ ಯಾಕೆ ಪ್ರವಾದಿಗಳೇ ಅಲ್ವಾ ಯಾಕೆ ಪ್ರವಾದಿ ಆಗಲ್ಲ ಯಾರು ಪಲ್ಲವಕ್ಕೆ ಹೋಗಿಲ್ಲ ಸರಿ ಅಪ್ಪ ಯೇಸು ಕ್ರಿಸ್ತ ಜೊತೆಗೆ ಹೋಗಿರ್ಬೋದಲ್ಲ ವೆರಿ ಗುಡ್ ಏನಪ್ಪ ಅದರ ಪ್ರಥಮ ವೆರಿ ಗುಡ್ ಪ್ರಥಮ ಪುನರ್ತನ ಆಗದ ಯಾವಾಗ ಸಭೆ ಕಂಪ್ಯೂಟರ್ ಹಂಗಿರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಪರ್ದಾಗ ಹೋಗ್ಬಿಟ್ಟು ಯಾರು ಸಿಂಹಾಸನ ಕೂತ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಆಮೇಲೆ ವಿಶೇಷವಾಗಿ ಏನ್ ಇಪ್ಪತ್ತು ಜನ ಜನಕ್ಕೆ ಮಾತ್ರ ಫೇವರ್ ಕೊಡ್ಬೇಕು ಅದರ ಸೊ ಈ 24 ಅಂತಂದ್ಬಿಟ್ಟು ಬೈಬಲ್ ಎಲ್ಲೂ ಏನ್ ಮಾಡಿಲ್ಲ ಒಂದು ಸ್ಪೆಷಲ್ ಆಗಿ ಯಾರು ಫೇವರ್ ಇಟ್ಟಿದ್ರ ಸರಿ ಇದು ಪ್ರಾಫೆಸಿನಿ ಅಂತ ಹೆಂಗ್ ಕಂಡು ಹಿಡಿಯೋದು ಅಂತಂದ್ರೆ ಅಲ್ಲಿ ನಮ್ಗೆ 5th ಚಾಪ್ಟರ್ ಒಂದು ಕ್ಲೂ ಇದೆ ಕರೆಕ್ಟ್ ಲಾಸ್ಟ್ ಟೈಮ್ ಹೇಳಿದ್ರೆ ಇದನ್ನ 5ನೇ ಅಧ್ಯಾಯದಲ್ಲಿ ಇದು ಕ್ಲೂ ಇದೆ ಹೆಂಗೆ ಕ್ಲೂ ಏನ್ ಕ್ಲೂ ಅದು ಹೆಂಗೆ ಕಂಡು ಹಿಡಿಯೋದು ಈ ಒಬ್ಬ ಹಿರಿಯರು ಒಂದು ಪ್ರವಾದಿನೇ ಅಂತ ಅಂದ್ಬಿಟ್ಟು ಹೆಂಗೆ ಕಂಡು ಹಿಡಿಯೋದು ಅಂದ್ರೆ ಒಂದು ಕ್ಲೂ ಇದೆ 5ನೇ ಅಧ್ಯಾಯದಲ್ಲಿ ಅದರ ಹೆಂಗೆ ಅಂತಂದ್ರೆ ಯೋಹಾನ ಏನ್ ಮಾಡ್ತಾರೆ ಒಂದು ದರ್ಶನ ನೋಡ್ತಾರೆ ಅದರಲ್ಲಿ ತನ್ನ ದೇವ್ರ ಕೈನಲ್ಲಿ ಒಂದು ಸುಳ್ಳಿ ಇತ್ತಂತೆ 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು ಅಂದ್ರೆ ಬೈಬಲ್ ಕಂಪ್ಲೀಟ್ ಆಗಿ ಸೀಲ್ ಆಗಿಬಿಟ್ಟಿದೆ ಅದನ್ನ ತೆಗೆದು ಒಡೆದು ಓದೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆವಾಗ ಇವ್ರು ಅಳ್ತಾ ಇರ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ ಒಬ್ಬ ಹಿರಿಯರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಇವನ್ನ ಅಲ್ಲಿ ಎಂಕರೇಜ್ ಮಾಡ್ತಾರೆ ಅಲ್ಲಿ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರೆ ಅಂತಂದ್ರೆ ಇವ್ರು ತನ್ನ ಸ್ವಂತ ಮಾತ್ರ ಮಾತಾಡಿದ್ರೆ ಹಳೆ ಒಡಂಬಡಿಕೆ ಇರೋ ಒಂದು ಪ್ರಾಫೆಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಏನು ಪ್ರಾಫೆಸ್ ಹೇಳ್ತಾರೆ ಇದು ಯೂದಾ ಕುಲದಲ್ಲಿ ಜನಿಸಿದಂತ ಸಿಂಹನು ಅದನ್ನ ಜಯ ಹೊಂದಿದ್ದಾರೆ ಓವರ್ಕಮ್ ಮಾಡಿದ್ದಾರೆ ಇದನ್ನ ಮುದ್ರೆ ಹೊಡೆಯೋದಕ್ಕೆ ಅವರು ಯೋಗ್ಯರು ಅಂತ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ನಮ್ಮ ಪ್ರಾಫೆಸಿನ ಕೋರ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹಂಗಾದ್ರೆ ಏನ್ ಮೀನಿಂಗ್ ಅಂದ್ರೆ ಈ ಪ್ರವಾದನೆ ಮಾತುಗಳು ಅಂತಂದ್ಬಿಟ್ಟು ಏನಿದ್ದಿದ್ದು ಇದೊಂದು ಸೂಚನೆ ಅದಕ್ಕೆ ನೆಕ್ಸ್ಟ್ ನಾವು ಬರೋಂಥ ಸ್ಟಡೀಸಲ್ಲಿ ಓದೋಣ ಅದರ ಎಲ್ಲೆಲ್ಲಿ ಎಲ್ಡರ್ಸ್ಗಳೆಲ್ಲ ಬರ್ತದೋ ಎಲ್ಡರ್ಸ್ಗಳಲ್ಲಿ ನಡೆಯುವಂಥ ಒಂದು ಮಾತುಗಳೇ ಅಂದರೆ ಹಳೆ ಒಡಂಬಡಿಕೆ ಪ್ರಾಫೆಸ್ಗಳು ಕೊಟೇಶನ್ಸ್ ಏನ್ ಮಾಡಿದ್ರು ಕೊಡ್ತಾ ಇದ್ರು ಅದಾದ ನಂತರ
ಅವರು ಏನ್ ಮಾಡಿದ್ರು ಇಮ್ಮಟಗೆ ಅಲ್ಲಿ ಅಡೆ ಬಿದ್ದ್ಬಿಟ್ಟು ತನ್ನ ಕಿರೀಟನ ಮುಂದೆ ಇಟ್ಬಿಟ್ಟು ಏನ್ ಮಾಡಿದ್ರು ದೇವ್ರಿಗೆ ಅಲ್ಲಿ ಘನತೆ ಗೌರವ ಸಲ್ಲಿಸ್ತಾ ಇದ್ರು ಅಂತ ನೋಡಿ ಅಲ್ಲೇ ಹೇಳ್ತಾರೆ ಎಂಟು ವಚನ ಐದು ಎಂಟು ಓದಿ ಸಿಂಹಾಸನ ಬಿಟ್ಬಿಟ್ಟು ಅಡ್ಡ ಬಿಡಿ ಏನ್ ಮಾಡಿದ್ರು ಇವಾಗ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದಂತೆ ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವಜನರ ಪ್ರಾರ್ಥನೆಗಳೆಂಬ ಧೂಪವು ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೆ ಯೋಗ್ಯನೇ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಏನ್ ಇವನ್ನೆಲ್ಲ ನೀನ್ ಮಾಡಿದ್ಯಾ ಕೊಂಡ್ಕೊಂಡಿದ್ಯ ಅಂತ ಅಂದ್ಬಿಟ್ಟು ಎಲ್ಲಾ ಘನತೆ ಗೌರವ ಏನ್ ಮಾಡ್ತಾರೆ ದೇವ್ರಿಗೆ ಸಲ್ಲಿಸ್ತಾರೆ ಮೀನಿಂಗ್ ಅಂದ್ರೆ ಸೀಟ್ ಅಲ್ಲಿ ಕೂತ್ಕೊಂಡಿರೋದು ಅಂತಂದ್ರೆ ಏನ್ರಿ ಕಾಯ್ತಾ ಇರೋದು ಏನಕ್ಕೆ ಫುಲ್ಫಿಲ್ಮೆಂಟ್ ಪ್ರಾಫಸ್ ಏನಾಗ್ಲಿ ಫುಲ್ಫಿಲ್ಮೆಂಟ್ ಆಗ್ಲಿ ಯಾವಾಗ ಪ್ರಾಫಸಿ ಫುಲ್ಫಿಲ್ ಆಗ್ತಾರೋ ಏನ್ ಮಾಡ್ತಾರೆ ಅಡ್ಡ ಬಿದ್ದು ಏನ್ ಮಾಡೋದು ದೇವ್ರಿಗೆ ಅಂದ್ರೆ ಆ ಪ್ರಾಫಸಿ ಫುಲ್ಫಿಲ್ ಆದಾಗ ಏನಾಗ್ತಾರೆ ದೇವ್ರಿಗೆ ಒಂದು ಮಹಿಮೆ ಗೌರವ ಏನಾಗ್ತಾರೆ ಅದು ಬರ್ತಾ ಇಲ್ಲ ಅದನ್ನ ಏನ್ ಮಾಡೋದು ಅಡ್ಡ ಬಿದ್ದು ಆ ಕಿರೀಟನ ಎಂತ ದೇವ್ರ ಮುಂದೆ ಇಟ್ಟು ಅಡ್ಡ ಬಿದ್ದ ಸ್ತೋತ್ರ ಮಾಡೋದು ಏನ್ ಮಾಡಿ ಅಂತಂದ್ರೆ ಈ ಒಂದು ಪ್ರಾಫಸಿ ಫುಲ್ಫಿಲ್ ಆದವಾಗೆಲ್ಲ ಯಾರಿಗೆ ಘನ ಮಾನಗಳನ್ನು ಸಲ್ಲಿಸ್ತದೆ ದೇವರಿಗೆ ಏನಾಗ್ತಾರೆ ಸಲ್ಲಿಸ್ತಾರೆ ಅದೇ ನೋಡ್ಬೇಕು ಹೇಳ್ತಲ್ಲ ನೀನು ಏನು ಯೋಗ್ಯನೋ ಅಂತ ಹೇಳ್ಬಿಟ್ಟು ಅದ್ರ ಮುಂದಕ್ಕೆ ಹೋದ ಅಂದ್ರೆ ಹೇಳ್ತಾರೆ ದೇವ್ರಿಗೇನ್ರಿ ಒಂದು ಕೀರ್ತಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಅಂತೀನಿ ಅಲ್ಲಿ 12th ವರ್ಷ ತಿಂತೀನಿ ಅವರ ಸ್ವರವು ನನಗೆ ಕೇಳಿಸಿತು ಅವರು ಮಹಾಶಬ್ದದಿಂದ ವದಿತನಾದ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನೋ ಎಂದು ಹೇಳಿದರು ಸ್ತೋತ್ರಗಳ ಹೊಂದುವುದಕ್ಕೆ ಯೋಗ್ಯನೋ ಎಲ್ಲಾ ಗ್ರಂಥ ಗೌರವ ಯಾರಿಗೆ ದೇವರಿಗೆ ಅದು ನೋಡಿ 14th ವರ್ಷ ಅಂತ ಹೇಳ್ತಾರಂತೆ ಆಗ ನಾಲ್ಕು ಜೀವಿಗಳು ಆಮೆನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು ನೋಡಿದ ಅಲ್ಲಿಂದ ಪ್ರಾಫಸಿ ಆಯ್ತು ಇವಾಗ ಅಲ್ಲಿ ಫುಲ್ಫಿಲ್ಮೆಂಟ್ ಆಯ್ತು ಅದೇ ನೋಡ್ಬೇಕ್ರೆ ಆ ಹಿರಿಯರು ಬಂದ್ಬಿಟ್ಟು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು ವೈಟ್ ವೈಟ್ ಅಲ್ಲ ಏನು ಬೈಬಲಲ್ಲಿ ನೀತಿವಂತಿಕೆ ಆಮೇಲೆ ಪರಿಶುದ್ಧ ಇವೆಲ್ಲ ಪ್ರವಾದನೆ ಮಾತ್ರ ಆಗಿದೆ ಪರಿಶುದ್ಧವಾಗಿರೋ ದೇವರ ಮಾತುಗಳು ಅದರ ಇದು ಸುಳ್ಳಾಗೋದಿಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಇದು ಸತ್ಯದ ಮಾತುಗಳು ಖಂಡಿತವಾಗಿ ಏನಾಗ್ತದೆ ನೆರವೇರೆ ನೆರವೇರ್ತಾರೆ ಅದರ ಆಮೇಲೆ ನೋಡ್ಬೇಕು ತಲೆ ಮೇಲೆ ಕಿರೀಟ ಇರೋದೇ ಅಂದ್ರೆ ಡಿವೈನ್ ಅಥಾರಿಟಿ ಅದರ ದೈವಿಕ ದೈವಿಕವಂತ ಒಂದು ಅಧಿಕಾರ ಅದರ ಯಾವ್ದು ಇತ್ತು ಅಂದ್ರೆ ಈ ಒಂದು ಪ್ರವಾದನೆ ಮಾತ್ರ ಏನೈತೆ ಅದು ಇತ್ತು ಅಂತ ಅದರ ಅದೇ ಬೈಬಲ್ ಹೇಳ್ತಲ್ಲ ದೇವ್ರ ವಾಕ್ಯ ಹೆಂಗಿದೆ ಒಂದು ಮಳೆ ತರ ಇದೆ ಅಂತ ಹೇಳ್ತಾರಲ್ಲ ಅದರ ಮಳೆಯ ಉದ್ದೇಶ ಏನು ಭೂಮಿನ ಐಸಯ 55 ಅಲ್ಲಿ 10 ಇಂದ 10 ಮತ್ತೆ ಓದಿದ್ರೆ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ನೋಡ್ರ ಏನ್ ಹೇಳ್ತಾರೆ ಯಾವ ತರ ನೀರು ಬಂದ್ಬಿಟ್ಟು ಅದು ಕೊಡದ್ರೆ ದೇವರೇನಿಕೆ ಭೂಮಿಗೆ ಅದು ಫಲಗಳನ್ನ ಕೊಡ್ಲಿ ಅಂತಂದ್ರೆ ಆ ಕೆಲಸ ಮಾಡಿದ್ರೆ ಯಾವ ತರ ನೀರು ವಾಪಸ್ ದೇವತೆಗೆ ಆಗಲ್ಲ ಅಂದ್ರೆ ಆಕಾಶ ಕಾವಿಯಾಗಿ ಹೋಗೋದಿಲ್ವಾ ಆ ರೀತಿ ಮಾಡ್ಬೇಕಾದ್ರೆ ದೇವರ ವಾಕ್ಯಕ್ಕೆ ಒಂದು ಪರ್ಪಸ್ ಕಳಿಸಿದ್ರೆ ಅದು ಫುಲ್ಫಿಲ್ ಮಾಡಿದ್ರೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಏನಾಗ್ತದೆ ಇವಾಗ ನೆರವೇರ್ತದೆ ಅಂತಂದ್ರೆ ಆಮೇಲೆ ನೋಡ್ಬೇಕ್ರೆ ತುಂಬಾ ಹಿರಿಯರು ಅಂತ ಹೇಳ್ಬೇಕ್ರೆ ಎಲ್ಲಾ ದೇವರ ಪ್ರವಾದನೆಗಳೇ ಅದ್ರ ಅದನ್ನು ಮುಖ್ಯವಾಗಿರುವಂತ ಒಂದು ಪ್ರಾಫಸಿಗಳು ಇದೆ ಅದ್ರ ಅದು ಯಾವ ಪ್ರಾಫಸಿಗಳು ಅಂದ್ರೆ ದೇವರಾಜ್ಯಕ್ಕೆ ಸಂಬಂಧವಾಗಿರುವಂತ ಒಂದು ಪ್ರಾಫಸಿ ಅದ್ರ ನೋಡ್ಬೇಕ್ರೆ ಈ ಸಿಂಹಾಸ ಸುತ್ತಲೂ ಏನ್ ಮಾಡ್ತಾರೆ ಇದೇ ನೋಡ್ತಾರೆ ಇದಕ್ಕೆ ದೇವರಿಗೆ ಒಂದು ಮುಖ್ಯವಾಗಿ ಏನಂತಾರೆ ದೇವರಿಗೆ ಘನತೆ ಗೌರವಗಳನ್ನ ಸಲ್ಲಿಸುವಂತ ಒಂದು ಮುಖ್ಯವಾಗಿರುವಂತ ಒಂದು ಪ್ರಾಫಸಿಗಳು ಅಂತ ಹೇಳ್ಬಿಡ್ತೀವಿ ನಾವು ನೋಡಿದ್ರೆ ಅದರ ಆಮೇಲೆ ಏನೇನು ನೋಡ್ತಾರೆ ರೆವಲೇಷನ್ ಅಲ್ಲಿ ಹಂಗೆ ನಾವು 5th ಚಾಪ್ಟರ್ ಅಲ್ಲಿ ಸಾರಿ 4th ಚಾಪ್ಟರ್ ಅಲ್ಲಿ ನಾವು ಏನ್ ನೋಡ್ತೀವಿ 5ನೇ ವಚನದಲ್ಲಿ ಆ ಸಿಂಹಾಸನ ನಡುವೆಯಿಂದ ಏನ್ ಬಂತಂತೆ ಮಿಂಚು ವಾಣಿ ಹುಡುಗುಗಳೇನೆ ತಂದಲ್ಲಿ ಅಲ್ಲಿ ಬಂತು ಅಂತ ನಾವು ನೋಡ್ತೀವಿ ಅದರ ಸೊ ನೋಡ್ಬೇಕು ಸಿಂಹಾಸನದಿಂದ ಬಂತು ಅಂತಂದ್ರೆ ಸಿಂಹಾಸನ ಅಂದ್ರೆ ನಾವು ನೋಡಿದ್ವಿ ಅಂತ ದೇವರ ಒಂದು ಸಿಂಹಾಸನಕ್ಕೆ ಅಸ್ತಿ ಬರ ಏನು ನೀತಿ ನೀತಿ ಸತ್ಯತೆಗಳೇ ಅಂತ ಏನ್ ಮಾಡ್ತಾರೆ ನೋಡ್ಬೇಕ್ರೆ ನೀತಿ ಮತ್ತೆ ನ್ಯಾಯ ಅದರ ಜಸ್ಟಿಸ್ ಅದರ ಅದು ಬಿಟ್ಟು ದೇವ್ರ ಏನ್ ಕೆಲಸನೋ ಮಾಡಕ್ ಹೋಗಲ್ಲ ಅದರ ಅದಕ್ಕೆ ದೇವ್ರಿಗೆ 4 ಗುಣಗಳಿದೆ ಅದರ ಅದು ಫೌಂಡೇಶನ್ ಏನಂತಂದ್ರೆ ಜಸ್ಟಿಸ್ ಅದ್ರ ಸಿಂಹಾಸದಿಂದ ಅದು ಓಡ್ ಬಂತು ಅಂತಂದ್ರೆ ದೇವ್ರ ತನ್ನ ಜಡ್ಜ್ಮೆಂಟ್ ಕೊಡ್ಬೇಕ್ರೆ
ಯಾವ ತರ ಜಜ್ಮೆಂಟ್ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಆರ್ಡರ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾ ಅದಕ್ಕೆ ಸಿಂಹಾಸನದಿಂದ ಫಸ್ಟ್ ಏನ್ ಹೊರಡು ಬಂತಂದ್ರೆ ಮಿಂಚುಗಳು ಗುಡುಗುಗಳು ವಾಣಿಗಳು ಅದರ ಹಾಗಾದ್ರೆ ದೇವರ ತನ್ನ ಜಜ್ಮೆಂಟ್ ನ ಅದರ ಯಾವುದೇ ಸೆಕ್ಷನ್ ಅಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ಆರ್ಡರ್ ಪಾಸ್ ಮಾಡ್ಬೇಕಾದ್ರೆ ಅವರು ಕೊಡುವಂತ ಜಜ್ಮೆಂಟ್ ಗಳಿಗೆ ಅಂದ್ರೆ ಇದು ಇದು ನಾಲ್ಕು ವಿಧವಂತ ಇದೆ ಅಂತ ಹೇಳ್ತಾರೆ ಅದರ ಅದಕ್ಕೆ ನಾವು ನೋಡ್ಬೇಕಾದ್ರೆ ಏನ್ ನೋಡೋದ್ರೆ ನೋಡಿ ಅಲ್ಲಿ ಸಿಂಹಾಸನಕ್ಕೆ ಅನೇಕ ಮಾತ್ರ ನೋಡಿದ್ರಿ ಅದರ ಒಬ್ಬ ಸಿಂಹಾಸನ ಕೂತಿರೋರು ಸಿಂಹಾಸನ ಸುತ್ತಲೂ ಇರೋರು ಸಿಂಹಾಸನದಿಂದ ಬಂದಿರೋದು ಸಿಂಹಾಸನ ಮುಂದೆ ಇರೋದು ಅದರ ಅದೇನಂದ್ರೆ ಇವೆಲ್ಲ ದೇವರ ತನ್ನ ಜಜ್ಮೆಂಟ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಒಂದು ಟೂಲ್ಸ್ ಗಳನ್ನ ಯಾವ ತರ ಉಪಯೋಗಿಸ್ಕೊಂತ ಇದಾರೆ ಅಂತ ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಫಸ್ಟ್ ಬರೋದೇನು ಲೈಟ್ನಿಂಗ್ ಮಿಂಚು ಅದರ ಮಿಂಚನ ಮಿಂಚನ ನಾಶ ಮಾಡಿದ್ರು ಮಿಂಚನ ಏನೋ ಫ್ಲಾಶಸ್ ಆಫ್ ಲೈಟ್ನಿಂಗ್ ಅದರ ಮಿಂಚು ಹೊಡೆಯೋದು ಎಷ್ಟು ಹೊಡಿತದೆ ಬರೀ ಕ್ಷಣ ಮಾತ್ರ ಅವ್ರ ಅದ್ರ ಪವರ್ ಇದೆ ಅಂದ್ರೆ ಸಖತ್ ಆಗಿದೆ ಅದು ಪವರ್ ಇದೆ ಅದರ ನೋಡ್ಬೇಕ್ರೆ ಹೈ ವೋಲ್ಟೇಜ್ ಲೈಟ್ನಿಂಗ್ ಕಿಂತ ಏನಿದೆ ಸಖತ್ ಸಖತ್ ಪವರ್ ಅದರ ಹೊಡೆದಾದ್ರೆ ಏನಂತದ್ದು ದೊಡ್ಡ ಬಿಲ್ಡಿಂಗ್ ಏನಾಗ್ಬಿಡ್ತದೆ ನಂಗೆ ಅಂದ್ರೆ ಬ್ರಿಕ್ ಬಿಟ್ಬಿಡ್ತಾರ ಅಷ್ಟೊಂದು ಪವರ್ ಯಾವ್ದಿದೆ ಅಂದ್ರೆ ಮಿಂಚಿಗೆ ಏನಾಗಿದೆ ಅಲ್ಲಿದೆ ಅದರ ಆ ರೀತಿ ನೋಡ್ಬೇಕ್ರೆ ಈ ಫ್ಲಾಶಸ್ ಆಫ್ ಲೈಟ್ನಿಂಗ್ ಸತ್ಯ ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಷಣ ಅದರ ಭಯಂಕರ ಒಂದು ದೊಡ್ಡ ಸತ್ಯಗಳು ಬಿಡ್ತಾಳೆ ಅಂತೀನಿ ಇದೇನಾಗ್ತಾರೆ ನೆಕ್ಸ್ಟ್ ಲೋಕದಲ್ಲಿ ಭಯಂಕರ ಒಂದು ಗಲಿಬಿಲಿ ತಡವಂತ ಒಂದು ಅಂಶ ಅಂಶಗಳು ಅದರ ಈ ಸತ್ಯ ಅಂತ ಹೇಳಿದ ತಕ್ಷಣ ನಾವೆಲ್ಲಾ ಬೈಬಲ್ ಸತ್ಯಗಳಿಗೆ ಏನ್ ಮಾಡ್ಕೊಂಡ್ ಬಿಡುದು ಹೇಳಕ್ ಹೋಗ್ಬಿಡುದು ಅದರ ಎಲ್ಲಾ ಬೈಬಲ್ ಸತ್ಯಗಳಲ್ಲ ಅದರ ದೇವರು ಹಲವಾರು ರೀತಿಗಳು ಏನ್ ಮಾಡ್ತಾರೆ ಸತ್ಯಾಂಶಗಳು ಏನ್ ಮಾಡ್ತಾರೆ ಬೈಲಿಗೆ ತರ್ತಾರೆ ಅವ್ರು ಯೇಸು ಕ್ರಿಸ್ತ ಹೇಳಿದ್ರ ಮರೆಯಾಗಿರೋದು ಒಂದು ಇಲ್ಲ ಎಲ್ಲಾ ಗುಪ್ತವಾಗಿರೋದು ಏನ್ ಮಾಡ್ತಾರೆ ಇವಾಗ ಹೊರಪರಿಸ್ತಾರೆ ಎಲ್ಲಾ ಏನೇನ್ ಸೀಕ್ರೆಟ್ ಆಗಿದ್ಯೋ ಇವಾಗೆಲ್ಲಾ ಹೊರಡೆ ಬರೋಂತ ಟೈಮ್ ಇವಪ್ಪ ಏನು ಹೈಡ್ ಮಾಡಕ್ಕಾಗಲ್ಲ ಯಾರು ಹೈಡ್ ಮಾಡಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಇವೆಂಟ್ ಆಯ್ತು ಅಂದ್ರೆ ಏನ್ರಿ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಏನಾಗ್ಬಿಡ್ತಾರೆ ಇಡೀ ವರ್ಲ್ಡ್ ಅವ್ರು ಏನಾಗ್ಬಿಡ್ತಾರೆ ಹಂಗೆ ಲೈವ್ ಟೆಲಿಕಾಸ್ಟ್ ಆಗ್ಬಿಡ್ತಾರೆ ಅದರ ಆ ರೀತಿ ಆಗಿದೆ ಇವಾಗ ಟೆಕ್ನಾಲಜಿ ಇದೆ ಅದ್ರ ನೋಡ್ಬೇಕಾದ್ರೆ ಏನಂದ್ರೆ ಫಸ್ಟ್ ಬರೀ ಲೈಟ್ನಿಂಗ್ ಅದರ ಸ್ವಲ್ಪ ಬೆಳಕು ಬಂದ್ರೆ ಸಾಕು ಮನುಷ್ಯನ್ ಏನಾಗ್ಬಿಡ್ತು ಕ್ಲೀನಾಗಿ ಹಿಂಗೆ ಅರ್ಥ ಆಗೋದಿತ್ತೀರಿ ಅದರ ಅದಕ್ಕೆ ಹೊಡಿತೀನಿ ವಚನ ಹೊಡ್ತೀನಿ ಕೀರ್ತನೆ 77:17 ಸಾಮ್ಸ್ 77:17-18 ಮೇಘಮಂಡಲವು ಮಳೆಗರೆಯಿತು ಅಂತರಿಕ್ಷವು ಗರ್ಜಿಸಿತು ನೋಡ್ರ ಏನಂದ್ರೆ ಮೇಘಮಂಡಲವು ಮಳೆಗರೆಯಿತು ಆಮೇಲೆ ಎಂತ ಅಂತರಿಕ್ಷವು ಗರ್ಜಿಸಿತು ಅಂತರಿಕ್ಷವು ಆಕಾಶವೇನೇ ಅಂತಂದಿಲ್ಲ ಗರ್ಜಿಸಿತು ನಿನ್ನ ಬಾಣಗಳು ಎಲ್ಲಾ ಕಡೆಯೂ ಹಾರಿದವು ನೋಡ್ರ ನಿನ್ನ ಬಾಣಗಳು ಎಲ್ಲಾ ಕಡೆ ಏನಾಯ್ತು ಹಾರಿದವು ಆಮೇಲೆ ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು ನೋಡ್ರ ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು ಆಮೇಲೆ ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು ನೋಡ್ರ ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು ಅಂದ್ರೆ ಇವೆಲ್ಲ ಲಿಟರಲ್ ಲ್ಯಾಂಗ್ವೇಜ್ ಅಲ್ಲ ಮಿಂಚನೇನು ದೇವರು ಕೊಡೋದು ಸ್ವಲ್ಪ ಸ್ವಲ್ಪ ಸತ್ಯಗಳು ಇದೇನಾಯ್ತು ಭೂಮಿ ಅಂತ ಜನಗಳಿಗೆ ಏನ್ ಮಾಡ್ತಾವ ಎನ್ಲೈಟ್ಮೆಂಟ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಂತು ತಂದ್ರೆ ಇದನ್ನು ವಚನ ಓದಿದ್ವಿ ಸಾಮ್ಸ್ 97:4 ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು ನೋಡ್ರ ಆತನ ಮಿಂಚುಗಳಿದೆ ಗೊತ್ತಾ ಈ ಮಿಂಚು ಏನ್ ಮಾಡ್ತಾರೆ ಲೋಕ ಜನಗಳನ್ನ ಬೆಳಗಿಸ್ತಾರೆ ಅದ ಜ್ಞಾನಕ್ಕೆ ಏನ್ ಮಾಡ್ತಾರೆ ಅಲ್ಲಿ ತರ್ತಾರೆ ಅದರ ಸ್ವಲ್ಪ 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 ಒಂದೇನ್ರಿ ನಾಲೆಜ್ ಏನ್ ಮಾಡ್ತಾರೆ ಜನಗಳಿಗೆ ಅಲ್ಲಿ ಕೊಡ್ತಾರೆ ಅಂತೆ ಅಲ್ವರ ಕಂಪ್ಲೀಟ್ ನಾಲೆಜ್ ಎಲ್ಲ ಒಂದೇ ಸತಿ ಆದ್ರೆ ಹೆಂಗಿದೆ ನಾಲೆಜ್ ಕೊಡೋದು ಭಯಂಕರ ಏನ್ರಿ ಪವರ್ಫುಲ್ ನಾಲೆಜ್ ಅಂದ್ರೆ ಅದೇನ್ ಮಾಡ್ತಾರೆ ಇಡೀ ಜಗತ್ತ ಏನ್ ಮಾಡ್ತಾರೆ ಅದು ಅಡಗಿಸ್ತಾರಂತೆ ಅಂದ್ರೆ ಅವ್ನ ನೋಡಿ ನೆಕ್ಸ್ಟ್ ಭೂಮಿಯು ಅದನ್ನು ಕಂಡು ನಡುಗಿತು ಭೂಮಿ ಅದನ್ನ ಕಂಡು ಏನಂತಲ್ಲ ನಡುಗ್ತದೆ ನೋಡ್ಬಿಟ್ಟು ಏನಾಗ್ಬಿಡ್ತು ಜನಗಳಿಗೆ ಶಾಕ್ ಆಗ್ಬಿಡ್ತಾರೆ ಏನಪ್ಪ ಇಂಥ ಒಂದು ರಹಸ್ಯನ ಇಂಥ ಒಂದು ಸತ್ಯಗಳು ಏನ್ತಿವಲ್ಲ ಹೊರಡೆ ಬಂದಾವಾಗ ಅಂದ್ರೆ ಇದನ್ನ ನಾವು ತುಂಬಾ ನೋಡ್ಬೋದು ಅದರ ಏನ್ರಿ ನ್ಯೂಸ್ ಗೀಸ್ ನೋಡಿದ್ರೆ ಬೇರೆ ನೋಡಿದ್ರೆ ಎಲ್ಲ ಬರೀ ಏನ್ರಿ ಬರೀ ಶಾಕಿಂಗ್ ನ್ಯೂಸ್ಗಳು ಎಲ್ಲಾ ಗುಪ್ತವಾಗಿರೋಂತ ಎಲ್ಲೆಲ್ಲ ಎಂತ ಮ್ಯಾಟರ್ಗಳೇ ಆಯ್ತಿವಲ್ಲ ಇವೆಲ್ಲ ಹೊರಗಡೆ ಬರ್ತಾರೆ ಏನಂದ್ರೆ ಇದೆಲ್ಲ ಮಾಡ್ತಾ ಇದೆ ಅಂದ್ರೆ ನಮ್ಮ ರಕ್ಷಣೆ ಅಂತ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಎಲ್ಲಾ ರಹಸ್ಯವಾಗಿರೋದೇ ಮಾಡ್ತೇವೆ ಹೊರಗಡೆ ತರ್ತಾರೆ ಅದರ ಅದಕ್ಕೆ ನೆಕ್ಸ್ಟ್ ಆಯ್ತಂದ್ರೆ ಸಾಮ್ಸ್ 97 ಮುಂದಕ್ಕೋದಿ ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ನೋಡ್ರ ಅವರ ಎದುರಿನಲ್ಲಿ ಆಮೇಲೆ ಪರ್ವತಗಳು ಮೇಣದಂತೆ ಕರಗಿ ಹೋದ ನೋಡ್ರ ಏನಂತ ಈ ಒಂದು ಮಿಂಚಿನ ಒಂದು ಪ್ರಭಾವ ಏನಂತಂದ್ರೆ ಎಲ್ಲಾ ದೊಡ್ಡ ಬೆಟ್ಟ ಗುಡ್ಡಗಳೇ ಅಂತ ಮೇಣದಂತೆ ಎಲ್ಲ ಕರ್ಗೋಯ್ತಾವ ಅಂದ್ರೆ ಏನೋ ಅರೇ ಒಂದೇ ಸರಿ ದಿಢೀರ್ನ ಕರ್ಗೋಗ್ಬಿಡ್ತಾರ ಮೇಣದ ಬತ್ತಿ ಕ್ಯಾಂಡಲ್ ಹಚ್ಚಿದ್ರೆ ಹೆಂಗತ್ತದೆ ಉರಿತದೆ ಉರಿತಾರೆ ಚೆನ್ನಾಗಿ ಬ್ರೈಟ್ ಆಗಿ ಉರಿತಾರೆ ಉರಿತಾ ಉರಿತಾ ಉರಿತಾನೆ ಅದಕ್ಕೆ ಕಣ ಏನಾಯ್ತದೆ ಅರೈತಾರೆ ಅದ್ರ ಇವಾಗ ಯಾವುದೇ ಗೌರ್ಮೆಂಟ್ ಯಾವುದೇ ಪವರ್ ಇರ್ಬೋದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ ನೋಡಿಸ್ಬೋದು ಅದರ ಅದ್ರ ಇಂಡೈರೆಕ್ಟ್ ಏನ್ ಮೀನಿಂಗ್ ಅಂದ್ರೆ ಎಷ್ಟೇ ಬ್ರೈಟ್ ಆಗಿ ಉಡಿದ್ರು ಏನಾಯ್ತು ಕೆಳ ಏನಾಗ್ತದೆ ಉರಿದೋಗ್ತದೆ ಅಂದ್ರೆ ಎಲ್ಲಾ ನೀರಲ್ಲಿ ಆಯ್ತು ಕಂಪ್ಲೀಟ್ ಆಗಿ ಎಲ್ಲಾ ಬೆಟ್ಟ ಗುಡ್ಡಗಳು ಏನಾಗ್ತದೆ ಸ್ಲೋ ಆಗಿ ಡಿಸಾಲ್ವ್ ಆಗ್ತಾವೆ ಅಂತ ಅದ್ರ ಅದೇ ನೋಡ್ಬೇಕಾರೆ ನೋಡ್ರಿ ಅಂತೀನಿ ಅಲ್ಲಿ ಕೀರ್ತನೆ ಕೀರ್ತನೆ ನೋಡಲ್ಲ ಅದ್ ನೆಕ್ಸ್ಟ್ ವಚನ ಓದಿ ನೆಕ್ಸ್ಟ್ ಹೇಳ್ತಾರೆ ಗಗನ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು ಈ ರೀತಿ ಗಗನ ಮಂಡಲವು ಅಂದ್ರೆ ಹೆವೆನ್ಸ್ ಪರಲೋಕದಲ್ಲಿ ಆಕಾಶದಲ್ಲಿ ಈ ಭೂಮಿಗೆ ಇರುವಂತ ಒಂದು ವಾಯುಮಂಡಲದ ಅಧಿಕಾರ ನಡೆಸಿರುತ್ತ
ಅದು ಏನು ನೋಡಿಸ್ತದೆ ಎಲ್ಲರಿಗೆ ಜನಗಳಿಗೆ ಏನು ನೋಡಿಸ್ತದೆ ಓ ಏನೋ ಒಂದು ನೀತಿ ಕೆಲಸ ಮಾಡ್ತಾರಪ್ಪ ಒಳ್ಳೆದಾಯ್ತು ಅದರ ಕೆಟ್ಟದ್ದೆಲ್ಲ ಏನಾಗ್ತಿದೆ ಕೆಟ್ಟದ್ದು ಒಳ್ಳೆ ಬಂದಷ್ಟು ಕೆಟ್ಟದ್ದು ಏನಾಗ್ತಿದೆ ಇವಾಗ ಹೋಗ್ತಾ ಇದೆ ಅಂತ ಏನಾಗ್ತದಲ್ಲಿ ಅದಕ್ಕೆ ನೋಡ್ಬೇಕ್ರೆ ಅಲ್ಲಿಗೆ ಪ್ರಕಟಣೆ ನೋಡ್ಬೇಕೇನು ಅಂದ್ರೆ ಫಸ್ಟ್ ಬಂದಿದ್ದೇನು ಲೈಟ್ನಿಂಗ್ ಅದರ ನೆಕ್ಸ್ಟ್ ಟೈಮ್ ಬಂತು ಗುಡುಗುಗಳು ಅದರ ಏನೋ ಒಂದು ಪ್ರಕಾಶವಾಗಿ ಬಂದಾವಾಗ ನೆಕ್ಸ್ಟ್ ಆಗ್ತದೆ ಡಿಬೇಟ್ಗಳು ಗಲಾಟೆಗಳು ಜಗಳಗಳು ಏನಾಗ್ತಿವಲ್ಲ ಆಡ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ನೆಕ್ಸ್ಟ್ ಏನಾಯ್ತಾರಂತೆ ಅದಾದ್ಮೇಲೆ ವಾಣಿಗಳು ಅಲ್ವರ ಅದಕ್ಕೆ ಹೇಳ್ಬೇಕಾದ್ರೆ ಇದೇ ತರ ದೇವರು ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಏನ್ ಮಾಡಿದ್ರು ಎಂತಾರೆ ದೇವರು ಇಸ್ರೇಲ್ ಜನಗಳ ಮಾತಾಡಿದಂಗೆ ಇದೇ ತರ ಗುಡುಗು ಮಿಂಚುಗಳಲ್ಲೇ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ದೇವರು ಮಾತಾಡಿದ್ರು ಸೊ ಆ ರೀತಿ ಏನ್ರಿ ದೇವರು ಮನುಷ್ಯ ಹತ್ರ ಮಾತಾಡಂತ ವಿಧ ಅಂದ್ರೆ ಸತ್ಯಾಂಶಗಳನ್ನ ಕೊಟ್ಟು ಜನಗಳಿಗೆ ಏನ್ ಮಾಡ್ತಾರೆ ರಿಯಲೈಸ್ ಮಾಡಿಸ್ತಾರೆ ಫಸ್ಟ್ ಅದರ ರಿಯಲೈಸ್ ಮಾಡಿಸ್ಬಿಟ್ಟು ಏನ್ ಮಾಡೋದು ಅವ್ರನ್ನ ಒಂದು ಜ್ಞಾನಕ್ಕೆ ಏನ್ ಮಾಡೋದು ಅವ್ರು ಕೊಡೋದು ಅಲ್ವರ ಅದಕ್ಕೆ ನೋಡಿ ಒಂದೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಏಳು ಮತ್ತೆ ಎಂಟು ಓದಿ ಫಸ್ಟ್ ಕೊರಿಂಥಿಯನ್ಸ್ 14 ಚಾಪ್ಟರ್ 7 ಅಂಡ್ 8 ಕೊಳಲು ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದ್ದೇ ಎಂದು ಹೇಗೆ ತಿಳಿಯುವುದು ನೋಡ್ರ ಇಂಥದ್ದೇ ಅಂತ ಅಂದ್ಬಿಟ್ಟು ತಿಳಿಯದಂಗೆ ಅಂದ್ರೆ ಏನೋ ದೇವ್ರ ಲೋಕದಲ್ಲಿ ಇಷ್ಟೊಂದು ಸೌಂಡ್ ಗಳಿಟ್ಟು ಅಂದ್ರೆ ಒಂದೊಂದು ಸೌಂಡ್ ಗಳಿದೆ ಅರ್ಥ ಇದೆ ಹಂಗಾದ್ರೆ ದೇವರು ಆಕಾಶದಲ್ಲೇ ಒಂದು ಸೌಂಡ್ ಕೊಡ್ತಾರೆ ಅಂತಂದ್ರೆ ಆ ಸೌಂಡ್ ಏನಿರ್ಬೇಕು ಇವಾಗ ಒಂದು ಮೀನಿಂಗ್ ಮೀನಿಂಗ್ ಇರಬೇಕು ಏನ್ ಮೀನಿಂಗ್ ಅಂತಂದ್ರೆ ಹೇಳಿದ್ರೆ ಅವ್ರಿಗೆಲ್ಲರಿಗೂ ರಿಯಲೈಸ್ ಮಾಡ್ಸೋ ರೀತಿಯಲ್ಲಿ ಏನ್ ಮಾಡ್ತಾರೆ ಸತ್ಯಾಂಶಗಳನ್ನ ಕೊಡ್ದು ಅದಕ್ಕೆ ಹೇಳ್ತಲ್ಲ ಕರೆಕ್ಟ್ ಆಗಿರೋ ಸೌಂಡ್ ಕೊಡದಿರ ಇದ್ರೆ ಯುದ್ಧಕ್ಕೆ ಹೋಗೋಣ ಹೆಂಗ್ ರೆಡಿ ಆಯ್ತಾನೆ ಅದರ ಅಪ್ಪಿ ತಪ್ಪಿ ಏನಂತಾರೆ ಯುದ್ಧಕ್ಕೆ ಹೋಗೋ ಟೈಮ್ ಜೂಬ್ಲಿ ತುತ್ತಿರಿ ಊದ್ಬಿಟ್ರೆ ಹೆಂಗಿರ್ತಾರೆ ಯುಬ್ರಿ ಟೈಮ್ ದುದ್ದಿರಿದ್ರೆ ಯುದ್ಧ ತುತ್ತಿರಿ ಊದ್ರೆ ಹೆಂಗಿರ್ತಾರೆ ಅದರ ಕನ್ಫ್ಯೂಷನ್ ಆಗುತ್ತೆ ಅದರ ಅದಕ್ಕೆ ಆ ರೀತಿ ನೋಡ್ಬೇಕಾದ್ರೆ ಹೆಂಗ್ರೆ ಕರೆಕ್ಟ್ ಆಗಿರೋ ಒಂದು ಸೌಂಡ್ ಏನ್ರಿ ಅಲ್ಲೇ ಅಲ್ಲೇ ಕೊಡ್ತಾರೆ ಅದರ ಅದೇ ಅದೇ ತರ ಈ ಬೇಕಾದ್ರೆ ವಚನ ಬರ್ಕೊಳ್ಳಿ ಮನೇಲಿ ಓದಿ ರೆವಲೇಷನ್ 8 ಚಾಪ್ಟರ್ 5th ವರ್ಸ್ ಅಲ್ಲಿ ಬರ್ತದೆ 11 ಚಾಪ್ಟರ್ 19th ವರ್ಸ್ ಅಲ್ಲಿ ಕೂಡ ಬರ್ತದೆ ಆಮೇಲೆ ರೆವಲೇಷನ್ 16 ಚಾಪ್ಟರ್ 18th ವರ್ಸ್ ಎಲ್ಲ ಸೇಮ್ ಗುಡುಗು ಮಿಂಚುಗಳು ಅಂತ ಅಲ್ಲ ಆರ್ಡರ್ ಅಲ್ಲಿ ಬರ್ತಾರೆ ಇದನ್ನ ಓದ್ತಾ ಕ್ಲಾಸಸ್ ನೋಡೋಣ ಡೀಟೇಲ್ ಆಗಿ ಓಕೆ ಅಂತ ಅರೆ ನಿಮ್ಗೆ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಅದರ ಆಮೇಲೆ ನೋಡಿತೀನಿ ಕೀರ್ತನೆ 50ನೇ ಅಧ್ಯಾಯ ಸಾಮ್ಸ್ ರೆವಲೇಷನ್ 8:5 ರೆವಲೇಷನ್ 11:19 ರೆವಲೇಷನ್ 16:18 ಇವಾಗ ಏನ್ ಮಾಡಿ ಕೀರ್ತನೆ 50ನೇ ಅಧ್ಯಾಯ ವಚನ 1ರಿಂದ ವರ್ಕ್ ಬಂದಿರ್ತೀನಿ ದೇವ ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ ನೋಡ್ರ ಏನ್ ಮಾಡ್ತಾರೆ ದೇವರು ಇವಾಗ ಏನ್ರಿ ಕಮ್ಯಾಂಡ್ ಕೊಡ್ತಾರಂತೆ ಎಲ್ಲಾ ಲೋಕ ಜನಗಳನ್ನ ಏನ್ರಿ ತನ್ನ ಸನ್ನಿಧಿಯಲ್ಲಿ ಏನಬೇಕು ಅನೇನು ಎಲ್ಲಾರು ದೇವ್ರ ಮಾರ್ಗ ಬರಬೇಕು ಅಂತ ದೇವ್ರು ಮಾಡ್ತಾರೆ ಕಮ್ಯಾಂಡ್ ಕೊಡ್ತಾರಂತೆ ಎಲ್ಲಿಂದ ಇಲ್ಲಿಗೆ ಪೂರ್ವದಿಂದ ಪಶ್ಚಿಮ ಏನಿದೆ ಪೂರ್ವದಿಂದ ಪಶ್ಚಿಮ ಅಂತಂದ್ರೆ ನಮ್ ಚೆನ್ನಾಗುತ್ತೆ ಪೂರ್ವದಲ್ಲಿ ಏನು ಉದಯ ಆಗ್ತದೆ ಸೂರ್ಯ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಸೂರ್ಯ ಉದಯ ಆಗದಾಗಿಂದ ಹಿಡಿದಿ ಆ ಸೂರ್ಯ ಕಂಪ್ಲೀಟ್ ಆಗಿ ಅಸ್ತಮಾಗ ತನಕ ಇಡೀ 1000 ಇಯರ್ಸ್ ಅಲ್ಲಿ ಕ್ರಿಸ್ತ ರಾಜ್ಯ ಕಂಪ್ಲೀಟ್ ಆಳ್ವಿಕೆಯಲ್ಲಿ ಅದು ಅಪ್ಪಣೆ ಕೊಡೋದೇನು ಇಡೀ ಜನಾಂಗದವ್ರು ಯಾವ ಸನ್ನಿಧಿಯಲ್ಲಿ ಬರಲಿ ಅವ್ರ ಸನ್ನಿಧಿಯಲ್ಲಿ ಆಗ್ಲಿ ಫಸ್ಟ್ ಬರ್ಲಿ ಬೇರೆ ಎಲ್ಲಾ ಕ್ಯಾಟಗರಿ ಜನಗಳಿಗೆ ಕೀಳಾಗೆ ಅನ್ವಯಿಸ್ತದೆ ಅದರ ಆಮೇಲೆ ನೆಕ್ಸ್ಟ್ ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ ಯಾಕೆ ಇವಾಗ ದೇವರು ಎಲ್ಲಿಂದ ಪ್ರಕಾಶಿಸ್ತಾ ಇದ್ದಾರೆ ಅತ್ಯಂತವಾದಂತ ರಮಣೀಯವಾದಂತ ಅದರ ಸಿಯೋನ್ ಈ ಸಿಯೋನ್ ಯಾರಂತ ನಮ್ ಚೆನ್ನಾಗಿದೆ ಯಾರಿದು ಅದರ ಸಭೆ ಗ್ಲೋರಿಫೈಡ್ ಚರ್ಚ್ ಅದರ ನೋಡಿ ಹೀಬ್ರೂಸ್ 12:23 ಓದಿ ಹೀಬ್ರೂಸ್ 12:22-23 ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ತಮ ಸ್ಥಳದಲ್ಲಿ ಕೂಡಿರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಪರಿಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಈ ಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರೋಕ್ಷಣಾ ರಕ್ತದ ಬಳಿಗೂ ಬಂದಿದ್ದೀರಿ ಅಲ್ವರ ಅಂದ್ರೆ ನಿಮ್ಗು ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಜಯನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅಯ್ಯೋ ನಿಂತಿ ಕಿತ್ರೆ 50ರಲ್ಲಿ ಮುಂದಕ್ಕೆ ಹೋದಿಂತೀನಿ ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ ನಮ್ಮ ದೇವರು ಪ್ರತ್ಯಕ್ಷನಾಗುವನು ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ ನೋಡ್ರ ದೇವ್ರ ಏನ್ ಮಾಡ್ತಾರೆ ಇವಾಗ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗ್ಬೇಕಾರೆ ಅವ್ರು ಏನಾಗ್ಲಂತೆ ಸುಮ್ನೆ ಇರಲ್ವಂತೆ ನೆಕ್ಸ್ಟ್ ಆಮೇಲೆ ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ ನೋಡ್ರ ಆತನ ಮುಂಭಾಗದಲ್ಲಿ ಅವರು ಪ್ರಕಾಶವಾಗಿ ಜನಗಳಿಗೆ ಕಾಣಿಸ್ಕೊಂಡ್ಬೇಕಾದ್ರೆ
ಆತನ ಮುಂದೆ ಏನಿರ್ತಾರಂತೆ ಬೆಂಕಿ ಬ್ರೈಟ್ ಆಗಿ ಉರಿತಾರಂತೆ ನೆಕ್ಸ್ಟ್ ಆಮೇಲೆ ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ ನೋಡ್ರ ಸುತ್ತಲೂ ಏನ್ ಮಾಡ್ತಾರೆ ಬಿರುಗಾಳಿ ಬೀಸುತ್ತದೆ ಇದು ನಮಗೆ ಚೆನ್ನಾಗಿ ಗೊತ್ತು ಮುಂದೆ ಬೆಂಕಿ ಇದ್ರೆ ಏನ್ ಮಾಡ್ತಾರೆ ಎಲ್ಲ ಏನ್ ಮಾಡ್ತಾರೆ ಕರೆಗಳನ್ನ ಸುಟ್ಟಾಕ್ ಬಿಡ್ತಾರೆ ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತನ ತನ್ನ ಒಂದು ಕಾರ್ಯನ ಏನ್ ಮಾಡ್ತಾರೆ ನನ್ನ ಕೋಪದಲ್ಲಿ ಏನ್ ಮಾಡ್ತಾರೆ ಎಲ್ಲನ ಸುಟ್ಟಾಕ್ತಾರೆ ನಿಮಗೆ ಇದು ಇದು ಹೇಳ್ತಾ ಇದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ರಿಸ್ತನ ರಾಜ್ಯದ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಿಸ್ಟಮ್ ನ ಯಾವ ರೀತಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಾಶ ಪಡಿಸ್ತಾರೆ ಅಂತ ಬ್ರದರ್ ಅದಕ್ಕೆ ನಾವು ಹೇಳುತ್ತಲ್ಲ ಈಗಿರುವಂತಹ ಭೂಮಿ ಆಕಾಶಗಳ ಬೆಂಕಿನ ಏನ್ ಮಾಡ್ತಾರೆ ನಾಶ ಪಡಿಸ್ತಾರೆ ಆ ಬೆಂಕಿಯನ್ನು ಯಾವ್ದು ಅಂತಂದ್ರೆ ದೇವರ ಉಗ್ರ ಕೋಪದಲ್ಲಿ ಮಾಡ್ತಾರೆ ಇವಾಗ ಏನಂತ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ನಾಶ ಮಾಡ್ತಾರೆ ಮುಂದೆ ಇರೋದು ಏನಂತ ಇವಾಗ ಅಂದ್ಬಿಟ್ರು ಬೆಂಕಿ ಅದರ ಸುತ್ತಲೇ ಏನಿದೆ ಇವಾಗಲ್ಲ ಬಿರುಗಾಳಿ ಈ ಟ್ರಬಲ್ ಅಲ್ಲಿ ಏನ್ ಮಾಡೋದು ಆತನ ಒಂದು ಇದನ್ನ ಸರ್ವನಾಶ ಮಾಡೋದು ಅಂದ್ರೆ ಆಮೇಲೆ ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ ಈ ತರ ನ್ಯಾಯ ವಿಚಾರಣೆ ಮಾಡಬೇಕಾದ್ರೆ ದೇವರು ಯಾರನ್ನ ಸಾಕ್ಷಿ ಕರೀತಾರಂತೆ ಭೂಮಿ ಆಕಾಶ ಇವಾಗಿರಂತೆ ಎಲ್ಲಾ ಸಿಸ್ಟಮ್ ನೇಮ್ ಮಾಡೋ ಜಜ್ಮೆಂಟ್ ಗೆ ಕರೀತಾರೆ ಬರೀ ಭೂಮಿ ಅಂತ ಹೇಳಿದ್ಯಾ ಇಲ್ಲ ಆಕಾಶನ್ ಕೂಡ ಹೇಳೋದಂದ್ರೆ ಎಲ್ಲಾ ಈವಿಲ್ ಸಿಸ್ಟಮ್ಸ್ ಅದರ ವಿಸಿಬಲ್ ಇನ್ವಿಸಿಬಲ್ ಎರಡೂ ಏನ್ ಮಾಡ್ತಾರೆ ಇವಾಗ ಜಜ್ಮೆಂಟ್ ಗೆ ತರ್ತಾರಂತ ಅದೇ ನೋಡಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅವರು ಜನಗಳಿಗೆ ರಿವೀಲ್ ಆಗೋದು ಹೆಂಗೆ ಅಂತೆ ಸೆಕೆಂಡ್ ಥೆಸಲೋನಿಯನ್ಸ್ ಫಸ್ಟ್ ಚಾಪ್ಟರ್ ನಾವು ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಮೂರು ಗ್ರೀಕ್ ವಾರ್ತೆ ಇದೆ ಅಂತ ನೋಡಿದ್ದೀವಿ ಅವರ ಯಾವ್ದಾದ್ರು ಗ್ರೀಕ್ ವಾರ್ತೆಗಳು ಪರೋಶಾ ವೆರಿ ಗುಡ್ ಎಫಿಫೇನಿಯಾ ಅಪೋಕಲಿಪ್ಸ್ ಅವರ ಮೂರು ವಾರ್ತೆ ನೋಡಿದ್ರ ಈ ಮೂರು ವಾರ್ತೆಗಳು ಒಂದೇ ವಚನದಲ್ಲಿ ಬರ್ತದೆ ಯಾವ್ದು ಒಂದೇ ಬೈಬಲ್ ಒಂದೇ ಸರಿ ಬರೋದು ಯಾವ್ದು ಅಂತಂದ್ರೆ ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ ಏಟ್ ವರ್ಸ್ ಅಲ್ಲಿ ಆ ವಚನದಲ್ಲಿ ಮೂರು ವಾರ್ತೆಗಳು ಒಂದೇ ಸರಿ ಬರ್ತದೆ ಓದಿದ್ದೀನಿ ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣ ಬರುವನು ನೋಡ್ರ ಅಧರ್ಮ ಸ್ವರೂಪನು ಕಾಣ ಬರುವ ಅಂತ ಹೇಳ್ತಾರಲ್ಲ ಅದೇ ದ ವಿಕೆಡ್ ಒನ್ ಶಿಲ್ ಬಿ ರಿವೀಲ್ಡ್ ಅಂತ ಏನ್ ಮಾಡ್ತಾರೆ ಆ ರಿವೀಲ್ಡ್ ಅಂತ ಬಂದಂತ ವಾರ್ತಾನೆ ಅಪೋಕಲಿಪ್ಸಿಸ್ ಇದು ಹೇಳ್ತಾರೆ ಕ್ರಿಸ್ತನ್ ರಿವೀಲ್ ಆಗೋದಲ್ಲ ಏನ್ ಮಾಡ್ತಾರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ನ ಕಂಪ್ಲೀಟ್ ಗೆ ಬಯಲ್ತಾರದು ಏನ್ತಾರೆ ಆ ಬಗ್ಗೆ ಹೇಳ್ತಾರೆ ಅಲ್ಲ ನೆಕ್ಸ್ಟ್ ಆಮೇಲೆ ಅವನನ್ನು ಆಂಟಿ ಕ್ರೈಸ್ಟ್ ಅನ್ನು ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ಬಾಯ ಉಸಿರಿನಿಂದ ಏನ್ ಮಾಡ್ತಾರೆ ಇವಾಗ ಕೊಲ್ತಾರೆ ಅಂದ ಅರ್ಥ ಏನು ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಮರಿಸುವನು ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಮರಿಸುವನು ಪ್ರತ್ಯಕ್ಷತೆ ಅಂತ ಹೇಳ್ತಾರಲ್ಲ ಅದೇ ಪರೋಶ ಪ್ರಕಾಶದಿಂದ ಅಂತ ಹೇಳಿದ್ರು ಗೊತ್ತಾ ಅದೇ ವಾರ್ತೆ ಎಫಿಫೇನಿಯಾ ಅದೇನು ಪ್ರತ್ಯಕ್ಷತೆಯ ಪ್ರಕಾಶದಿಂದ ಅಂದ್ರೆ ತನ್ನ ಪ್ರೆಸೆನ್ಸ್ ಅಲ್ಲಿ ಬ್ರೈಟ್ ಆಗಿ ಶೈನ್ ಆಗ್ಬೇಕಾದ್ರೆ ಈ ಆಂಟಿಕ ಸಿಸ್ಟಮ್ ಏನ್ ಮಾಡ್ತಾರೆ ಕಂಪ್ಲೀಟ್ ರಿವಲೇಷನ್ ತಂದ್ಬಿಟ್ಟು ಕೊಲಾಪ್ಸ್ ಮಾಡ್ತಾರೆ ಇದೇ ತರ ಒಂದು ಅಂಡರ್ಸ್ಟ್ಯಾಂಡಿಂಗು ಸೇಮ್ ಅದೇ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಸೆವೆಂತ್ ವರ್ಸ್ ಅಲ್ಲಿ ಹೇಳ್ತೀನಿ ಯಾವಾಗ ಕೂಡುವೆನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ದೇವದೂತರಿಂದ ಕೂಡಿದವನಾಗಿ ನೋಡ್ರಿ ಯೇಸು ಕ್ರಿಸ್ತನು ತನ್ನ ಶಕ್ತಿಯನ್ನು ಏನ್ ಮಾಡ್ತಾನೆ ಇವಾಗ ತೋರ್ಪಡಿಸುವ ತನ್ನ ದೂತರುಗಳ ಜೊತೆಗೆ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಆ ಪ್ರತ್ಯಕ್ಷ ಅಂತ ಬರ್ತಾ ಅದೇ ರೆವಲೇಷನ್ ಅದೇ ಬಂದ್ಬಿಟ್ಟು ವಾರ್ತೆ ಅಪೋಕಲಿಪ್ಸಿಸ್ ಆಕಾಶದಿಂದ ಜನಗಳಿಗೆಲ್ಲ ಏನ್ ಮಾಡ್ತಾರೆ ಇವಾಗ ಕಂಪ್ಲೀಟ್ ಆಗಿ ರಿವೀಲ್ ಆಗ್ಬೇಕಾರೆ ಯಾವ್ದಾರ ರಿವೀಲ್ ಆಗ್ತಾರೆ ಯೇಸು ಕ್ರಿಸ್ತ ಉರಿಯುವ ಬೆಂಕಿಯಿಂದ ಸೋದೋಮ್ ಅಂಡ್ ಗೊಮೊರಾ ನಾಶ ಆಗ್ಬೇಕಾರೆ ದೇವರು ಕ್ಲಿಯರ್ ಗೋಚರ ಆಗಿದ್ದಂಗೆ ಬೆಂಕಿಯಿಂದ ಅಲ್ಲ ಅಂದ್ರೆ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅಲ್ಲಿ ಗೊತ್ತಾಗ್ತಾರೆ ಓಹೋ ಯಾವ್ದೋ ಒಂದು ಅದ್ಭುತವಾದ ಶಕ್ತಿ ಆಗ್ತದೆ ಏನೋ ಲೋಕದಲ್ಲಿ ಕ್ರಿಯೆ ಮಾಡ್ತಾ ಇದೆ ಅಂತ ಅಂದ್ರೆ ಆಮ್ ನೆಕ್ಸ್ಟ್ ಕಾಲದಲ್ಲಿ ಅದನ್ನು ಕೊಡುವನು ಹ್ಮ್ ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವ ಅವಾಗ ಏನ್ ಮಾಡ್ತಾರೆ ಅವಾಗ ಯಾರ್ಯಾರ ಸುವಾರ್ತೆಗಳನ್ನ ಕೇಳಲ್ವಾ ಅವಾಗ ಏನ್ ಮಾಡ್ತಾರೆ ಅವ್ರಿಗೆ ಪ್ರತೀಕಾರವನ್ನು ಸಲ್ಲಿಸ್ತಾರೆ ಆಮೇಲೆ ಆ ದಿನದಲ್ಲಿ ಅದೇನು ಇದು ಒಂದಿನ ಅಲ್ಲ ಏನೋ ಒಂದಿನ ಚೆನ್ನಾಗುತ್ತದೆ ತೌಸಂಡ್ ಇಯರ್ ಪೀರಿಯಡ್ ಅಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುತ್ತಾರೆ ಆತನ ಒಂದು ದಿನದಲ್ಲಿ ನಿತ್ಯ ಒಂದು ದಂಡನೆ ಮಾಡ್ತಾರೆ ಅನುಭವಿಸ್ತಾರೆ ಅದ್ರ ಅದ್ಬೇಕಾದ್ರೆ ಏನ್ರಿ ಕ್ರಿಸ್ತರು ಪ್ರತ್ಯಕ್ಷ ಆಗ್ಬೇಕಾದ್ರೆ ನೆಗದು ಆ ಒಂದು ಟೈಪ್ ಆಫ್ ಜಜ್ಮೆಂಟ್ ಅದನ್ನೇ ರೆವಲೇಷನ್ ಏನ್ ಮಾಡೋದಲ್ಲಿ ಫೋರ್ತ್ ಚಾಪ್ಟರ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ ಹಂಗೆ ಹೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಹೇಳ್ತಾರೆ
6th verse, Revelation 4 chapter 6th verse ತೋರ್ಸ ಬಂದಿದ್ದೀನಿ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನ ಮುಂದೆ ಏನಿತ್ತಂತೆ ಇವಾಗ ಒಂದು ಸ್ಫಟಿಕಕ್ಕೆ ಸಮಾನವಾದಂತ ಒಂದು ಗಾಜಿನ ಸಮುದ್ರನೇ ಐತಂತೆ ಇತ್ತು ಅಂತ ಹೇಳ್ತಾರೆ. ಇವಾಗ ಬೈಬಲ್ ನೋಡ್ಬೇಕ್ರೆ ನಮ್ಗೆ ಚೆನ್ನಾಗ್ ಗೊತ್ತು. ಸಮುದ್ರ ಅಂತಂದ್ರೆ ನಾವೇನ ಹೇಳ್ತೀರಿ ಸಾಮಾನ್ಯವಾಗಿ, ಅದರ ಅಲ್ಲೋಲೋ ಕಲೋಲೋವಾದಂತ ಜನಗಳು, ಅದರ ದುಷ್ಟ ಜನಗಳಿಗೆ ಏನ್ ಮಾಡಿದ್ರಿ ಸಮುದ್ರ ಅಂತ ಹೇಳ್ತೀರಿ. ಅದಕ್ಕೆ ನಾವು ಬೈಬಲ್ ದಾನಿಯಲ್ಲಿ 7ನೇ ಅಧ್ಯಾಯ ನೋಡ್ಬೇಕ್ರೆ ಆ 4 ಮುರುಗಳು ಇದ್ ಬಂತಲ್ಲ, ಅದು ಎದ್ ಬಂದಿದೆ ಅಲ್ಲಿಂದ ಸಮುದ್ರದಿಂದ. ಅದರ ನೋಡ್ಬೇಕ್ರೆ ಬೈಬಲ್ನಲ್ಲಿ ಅದು ನೋಡಿ ಎಂತ ಸಮುದ್ರ ಅಂತೆ. ಡ್ಯಾನಿಯಲ್ 7 ಚಾಪ್ಟರ್ ಓದಿ ಅಂತೀನಿ. ಡ್ಯಾನಿಯಲ್ 7 ಚಾಪ್ಟರ್ ಸಾಗರದಿಂದ ಬಂದವು ನೋಡಿ. ಸೆಕೆಂಡ್ ವರ್ಸ್ ಹೋದ್ರೆ ಅಲ್ಲಿ ಒಂದು ಮಾತು ಓದ್ತೀನಿ ನೋಡ್ತೀನಿ. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಯು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಳಿಯುತ್ತಿದೆ. ಚತುರ್ದಿಕ್ಕಿಂದ ಗಾಳಿ ಏನಿದೆ ಇವಾಗ ಬೀಸ್ತು ಮಹಾಸಾಗರದ ಮೇಲೆ, ಚತುರ್ ದಿಕ್ಕಿನ 4 ದಿಕ್ಕಿನ ಅಟ್ಟೆ ಟೈಮ್ ಗಾಳಿ ಬಿಸಿ ಹಾಕಿದ್ರೆ ಡೆಫಿನೆಟ್ ಏನಾಗಿದೆ ಸುಂಟ್ರ ಗಾಳಿ ಆಗ್ತದ. ಆ ಸುಂಟ್ರ ಗಾಳಿ ನಡುವೆ ಅಂದ್ರೆ ಏನಾಗಿದ್ದು ಏನ್ ಬಂದಿದ್ದು 4 ಜೀವಿಗಳು. ಅಂದ್ರೆ ಭೂಮಿಲಿ ಏನೋ ಒಂದು ಭಯಂಕರವಾಗಿ ಒಂದು ಬದಲಾವಣೆಗೆ ಆಗ್ಬೇಕಾದ್ರೆ ಏನಂತ ಒಂದು ಒಂದು ಚೇಂಜಸ್ ಏನ್ ಚೇಂಜಸ್ ವಿಧ ವಿಧವಾದ ಒಂದು ಗೌರ್ಮೆಂಟ್ ಇರ್ತದೆ ಅಲ್ಲಿ ಬಂತು. ಇದೇ ಸಮುದ್ರ ಪರಲೋಕದಿಂದ ನೋಡಿದ್ರೆ ಹೇಗಿದೆ ಅಂತ ಇವಾಗ ಸ್ಫಟಿಕದಂತೆ ಇರುವಂತ ಗಾಜಿನ ತರ ಏನಾಗಿದೆ ಅಂದ್ರೆ ಹೆಂಗಿದೆ ಸಮುದ್ರ ಸೈಲೆಂಟ್ ಆಗೈತೆ ಕಾಮಾಗೈತೆ ನೇಮಿನಿ ಅಂದ್ರೆ ಮನುಷ್ಯರ ದೃಷ್ಟಿಯಲ್ಲಿ ಈ ಲೋಕದಂತೆ ಎಲ್ಲ ಒಂದು ಬದಲಾವಣೆ ಹೆಂಗಿರ್ಬೇಕಂದ್ರೆ ಏನಪ್ಪ ಹೆಂಗಿದೆ ಭಯಂಕರ ಕನ್ಫ್ಯೂಷನ್ ಆಗಿದೆ ಅಂತ ಅಂದ್ಬಿಟ್ಟು ಇರ್ಬೋದು. ಆದ್ರೆ ಇದೇ ಪರಲೋಕದ ದೃಷ್ಟಿ ನೋಡಿದ್ರೆ ಹೆಂಗಿದೆ ಹೆಂಗಿದೆ ತುಂಬಾ ಸಮಾಧಾನವಾಗಿದೆ. ಹಂಗ ನೇಮಿನಿಂಗ್ ಅಂದ್ರೆ ಇವೆಲ್ಲ ಯಾರ ಕಂಟ್ರೋಲ್ ಇದೆ ದೇವರು ಕಂಟ್ರೋಲ್ ಅಲ್ಲಿ. ಅದರ ಅದಿ ಹೇಳೋದವ್ರಿಗೆ ಸರ್ವಶಕ್ತನಾಗಿರ ದೇವರು ಅದರ ಇದು ನೋಡ್ಬೇಕಾದ್ರೆ ಇದು ಕಂಪ್ಲೀಟ್ ಯಾರ ಅಂಡ್ರಲ್ಲಿ ಇಟ್ಕೊಂಡವ್ರೆ ಅವ್ರು ಏನ್ ಮಾಡ್ತಾರೆ ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡವ್ರೆ ಅಂತ ಅದಿ ನೋಡ್ಬೇಕಾದ್ರೆ ನೋಡಿ ರೆವಲೇಷನ್ 4 ಚಾಪ್ಟರ್ 6th ವರ್ಸ್ ಓದಿ ಮುಂದೆ ಕಂತೀನಿ. ಇವಾಗ 4 ಕಡೆಯಲ್ಲಿ ತೆಗೆದು ನೋಡಿದ್ರೆ ಯಾರಿದ್ರೆ ಅಂತ ಇವಾಗ 4 ಜೀವಿಗಳು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು. ನೋಡ್ರ ಫುಲ್ ಕಂಪ್ಲೀಟ್ ಏನಿದೆ ಹಿಂದೆ ಮುಂದೆ ಎಲ್ಲ ಕಣ್ಗಳು ಇತ್ತು ಅಂತಂದ್ರೆ ಮೀನಿಂಗು ದೇವ್ರಿಗೆ ಗೊತ್ತಿಲ್ಲದಿರೋ ವಿಚಾರಗಳು ಯಾವುದು ಇಲ್ಲ. ಅಂದ್ರೆ ಅದನ್ನೇನು ದೇವರು ಗುಣಲಕ್ಷಣಗಳಿಂದ ಅಥವಾ ಅವರ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಯಾವ್ದು ಸಾಧ್ಯನೇ ಇಲ್ಲ. ಅದಕ್ಕೆ ದಾವಿ ಹೇಳ್ತಾ ಗೊತ್ತಾ ದೇವ್ರೇ ನಾನು ಅದೋ ಲೋಕದಲ್ಲಿ ಹೋದ್ರು ಇದೆಯಾ ಪರಲೋಕದಲ್ಲಿ ಹೋದ್ರು ಅಲ್ಲೂ ಕೂಡ ಏನಾಗಿದ್ಯಾ ನಾನು ಏನ್ ಮೀನಿಂಗು ದೇವ್ರ ಕೈಲಿ ರಗಸ್ವಾಗಿರೋದು ಯಾವ್ದಿಲ್ಲ ದೇವ್ರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ನೋಡಿ. ಎಜೇಕಿಯೇಲ್ 10 ಚಾಪ್ಟರ್ 4 ತೋರ್ಸ್ ನೋಡಿ. ಇದಲ್ಲದೆ ಯಹೋವನ ತೇಜಸ್ಸು ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ವಸ್ತುವಿನ ಮೇಲ್ಗಡೆ ನಿಂತಿತು. ದೇವಾಲಯದಲ್ಲಿಯೂ ಮೇಘವು ತುಂಬಿತ್ತು. ಯಹೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಕಾರದಲ್ಲೆಲ್ಲ ವ್ಯಾಪ್ತಿಸಿತು. ನೋಡ್ರ ಫುಲ್ ಆಫ್ ಬ್ರೈಟ್ನೆಸ್ ಆಫ್ ದ ಲಾರ್ಡ್ಸ್ ಗ್ಲೋರಿ. ಟ್ವೆಲ್ ತೋರ್ಸ್ ಅಂತೀನಿ. ಕೆರೂಬಿಗಳ ಬೆನ್ನು ಕೈ ರೆಕ್ಕೆ ಅಂತೂ ಸರ್ವಾಂಗಗಳಲ್ಲಿಯೂ ಚಕ್ರಗಳಲ್ಲಿಯೂ ಕಣ್ಣುಗಳು ಸರ್ವತ್ರ ತುಂಬಿಕೊಂಡಿದ್ದವು. ನೋಡ್ರ ಇದೇ ಸೇಮ್ ಅದೇ ಡಿಸ್ಕ್ರಿಪ್ಷನ್ ಅಂದ್ರೆ ದೇವ್ರ ಅಂತಾರೆ ದೇವ್ರಿಗೆ ಅಂತ್ಯ ಏನಂತ ಬಿಟ್ಟು ಫಸ್ಟ್ ಏನ್ ರೀ ಫಸ್ಟೇ ಗೊತ್ತಾ ಅವನ ರಹಸ್ಯವಾಗಿರೋದು ಯಾವ್ದಿಲ್ಲ. ಅದಕ್ಕೆ ಮೊದಲನೇ ಜೀವ ಹೆಂಗಿತ್ತಂತೆ ಸಿಂಹತ್ರ ಇದು ನಾವು ಬೇಸಿಕ್ ಕ್ಲಾಸ್ ಓದಿದ್ರು. ಮೊದಲನೇ ಜೀವ ಸಿಂಹತ್ರ, 2ನೇ ಜೀವ ಅಂತಾರೆ ಹೋರಿತ್ರ ಇದೆ, 3ನೇ ಜೀವ ಮನುಷ್ಯನ ಮುಖತ್ರ ಇದೆ, 4ನೇ ಜೀವ 6 ಅಂತ ಗಡಪಶಿಗಳು. ಅಂದ್ರೆ ಇವಾಗ ಸಿಂಹ ಅಂತ ಏನಕ್ಕೆ ನಾವು ಹೇಳ್ತೀರಿ ದೇವರು ಮೊದಲೇ ಅಂತ ಒಂದು ಕ್ಯಾರೆಕ್ಟರ್ನ ಶಕ್ತಿ ಅದರ ಏನಕ್ಕೆ ಸಿಂಹನ ಶಕ್ತಿ ಹೇಳ್ತೀರಿ ಕಾಡಿಗೆಲ್ಲ ರಾಜ ಅದರ ನೋಡ್ಬೇಕಾ ಈ ತರ ಏನ್ರಿ ಪವರ್ ಅದರ ಅದರ ದೇವರಿಗಿರೋಂತ ಒಂದು ಅದ್ಭುತವಂತ ಶಕ್ತಿ ಅದರ. ಆಮೇಲೆ ಬೇರೆ ಏನೇ ರೆಫರೆನ್ಸ್ ಇದೆ ಬೈಬಲ್ನಲ್ಲಿ ಸಿಂಹಕ್ಕೆ ಬೇರೆ ಏನ್ ರೆಫರೆನ್ಸ್ ಇದೆ ಬೈಬಲ್ ಗರ್ಜನೆಗೆ ಭಯಪಡ್ತಾರೆ. ಆಮೇಲೆ ಯೂಧ ಗೊತ್ತದ ಸಿಂಹ ಅದರ ಪ್ರಕಟ ಏನ್ ಬರ್ತಲ್ಲ ಯೂಧ ಗೊತ್ತ ಸಿಂಹ ಜಯ ಹೊಂದಿದ್ದಾರೆ ಅಂತ ಅದರ. ಆಮೇಲೆ ಆ ಪವರ್ ಅದರ ಓವರ್ಕಮ್ ಮಾಡಿ ಆ ಪವರ್ನ ಯಾರು ಅಸ್ಯೂಮ್ ಮಾಡೋರು ಇವಾಗ ಏನ್ರಿ ಕ್ರೈಸ್ಟ್ ಅದರ. ಆಮೇಲೆ ನೆಕ್ಸ್ಟ್ ಇನ್ನೇನ್ ರೆಫರೆನ್ಸ್ ಇದೆ ಸಿಂಹಕ್ಕೆ ಅದರ ಒಬ್ರು ಜಡ್ಜ್ ಇದ್ರು ಸುಮ್ಮನೆ ಇಲ್ಲಾಡ್ದೆ ತಪ್ಪಿಲ್ಲಾಡ್ದೆ ಏನೋ ಬಾಯಿಂದ ಹೇಳ್ಬಿಟ್ರು ಅದರ ಯಾರದು
ಅದರಿಂದ ಮ್ಯಾರೇಜ್ ಕ್ಯಾನ್ಸಲ್ ಆಗುತ್ತೆ ಸಿಲ್ಸನ್ ಅಲ್ರಾ ಎಂಗೇಜ್ಮೆಂಟ್ ಟೈಮಲ್ಲಿ ಏನ್ ಮಾಡ್ತಾರೆ ಸುಮ್ಮನೆ ಎಲ್ಲಾರು ಹೋಗ್ಬಿಟ್ಟು ಕೆಡಕ್ಬಿಟ್ಟು ಸರಿ ನಾವು ಒಂದು ಒಗ್ಗಟ್ಟು ಹೇಳ್ತೀನಿ ಆ ಒಗ್ಗಟ್ಟಿಗೆ ಏನ್ ಮಾಡಿದೀವ ಅರ್ಥ ಹೇಳಿ ಅಂದ್ಬಿಟ್ಟು ಆ ಒಗ್ಗಟ್ಟಲ್ಲಿ ಹೇಳ್ತಾರೆ ಬಲಿಷ್ಠನಿಂದ ಏನ್ ಬಂತು ಔಟ್ ಆಫ್ ದ ಸ್ಟ್ರಾಂಗ್ ಕೇಮ್ ಫಾರ್ ಸ್ವೀಟ್ ಅಂತ ಹೇಳ್ತಾರೆ ಜೇನು ಅದೇ ಜೇನು ಅಂತ ಹೇಳಕ್ ಹೋಗಲ್ಲ ಸಿಂಹದ ಬಂತು ಅಂತ ಹೇಳ್ತಾರೆ ಇವ್ರಿಗೆ ತಲೆ ಕೆಟ್ಬಿಟ್ಟಿದ್ ಏನ್ ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಏನ್ ಬಂತು ನೋಡ್ಬೇಕಂದ್ರೆ ಅವಾಗ ಏನ್ ಮಾಡ್ತಾರೆ ಇದನ್ನ ನೋಡಿದ್ರೆ ಆಕ್ಚುಲಿ ಸಿಂಹದಿಂದ ಏನು ಜೇನ್ ಬಂದಿರೋದು ಅಂದ್ರೆ ಅದು ನಮ್ಗೆ ಚೆನ್ನಾಗ್ ಗೊತ್ತು ಆ ಇನ್ಸಿಡೆಂಟ್ ಏನಂದ್ರೆ ಇವರು ಒಂದಿನ ಏನ್ ಮಾಡ್ತಾರೆ ಸಿಂಹನ ಅದೇ ಕೈಯಲ್ಲೇ ಟೈಟ್ ಹಾಕ್ಬಿಡ್ತಾರೆ ಸ್ವಲ್ಪ ದಿನ ಬಿಟ್ಟು ಹಂಗೆ ಬರ್ತಾ ಇರ್ಬೇಕ್ರೆ ಆ ಸಿಂಹದ ಒಳಗಡೆ ಏನ್ ಬಂತದೆ ಜೇನು ಬರದ ನೋಡ್ತಾ ಇದ್ರ ಇದನ್ನ ಏನ್ ಮಾಡ್ತಾರೆ ಅವರು ಒಗ್ಗಟ್ಟ ರೀತಿಯಲ್ಲಿ ಹೇಳ್ತಾರೆ ಅದರ ಸೊ ಅದು ಏನಂತಾರೆ ನಮ್ಗೆ ಚೆನ್ನಾಗ್ ಗೊತ್ತು ಔಟ್ ಆಫ್ ದ ಸ್ಟ್ರಾಂಗ್ ಕೇಮ್ ಫಾರ್ ದ ಸ್ವೀಟ್ ಅಂತ ನೋಡ್ಬೇಕಾದ್ರೆ ಔಟ್ ಆಫ್ ದ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ಲಯನ್ ಅದ್ರಲ್ಲಿ ತುಂಬಾ ಸ್ವೀಟ್ ಆಗಿರೋದು ಬೈಬಲ್ ಹೇಳ್ತಾರಲ್ಲ ಜಾನಿ ಜೇನ್ ತುಪ್ಪಕ್ಕಿಂತ ಸಿಹಿ ಆಗಿರೋದು ಯಾವುದು ಇಲ್ಲ ಇದು ಏನಕ್ಕೆಂದ್ರೆ ಕ್ರಿಸ್ತನು ಅದರ ಕ್ರಿಸ್ತನು ಮರಣ ಹೊಂದಿರೋ ಅಂತ ಸ್ಟ್ರಾಂಗ್ ಆಗಿರೋ ಯೇಸು ಕ್ರಿಸ್ತರು ಅವರು ನಮಗೋಸ್ಕರ ಪ್ರಾಣ ಕೊಟ್ಟಿರಿಂದ ಅವರಿಂದ ನಮ್ಗೆ ಏನ್ ಬಂದಿದೆ ಇವತ್ತು ಒಂದು ಸತ್ಯ ಇಂಥ ಸತ್ಯ ಅಂದ್ರೆ ಒಂದು ಇಂಪ ಆಗಿರಂತ ಒಂದು ಎಂತ ಸಿಹಿ ಆಗಿರೋ ಸತ್ಯ ನಮ್ಗೆನಾಗಿ ಇವತ್ತು ದೇವರು ನಮಗೆ ಕೊಟ್ಟಾರೆ ಅದ್ರ ಅದಕ್ಕೆ ಹೋಗ್ಬೇಕಾರೆ ಸಾಯಿಸಿದ್ರು ತಿರ್ಗಾ ಬರ್ಬೇಕ್ರೆ ಏನ್ ಬಂತು ಅದರಿಂದ ನಮಗ ಅದರ ಒಂದು ಒಳ್ಳೆ ಸತ್ಯನೇ ನಮಗೆ ಇವಾಗ ಬಂದಿದ್ದಾರೆ ಜಂತು ಪತ್ರದಿಂದ ಕಣ್ಣೇನಾಯ್ತದೆ ಜೋನಾಥನ್ ಕಣ್ಣೇನಾಯ್ತಂತೆ ಜಂತು ಪತ್ರ ಕಣ್ಣು ಬ್ರೈಟ್ ಆಯ್ತಲ್ಲ ಅದಕ್ಕೆ ನೋಡ್ಬೇಕು ಇಡೀ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರು ಕಣ್ಣೇನ್ ಮಾಡ್ತಾರೆ ಎನ್ಲೈಟನ್ ಮಾಡ್ತಾರ ಅವಾಗ ಒಗ್ಗಟ್ಟು ಏನ್ ಮಾಡ್ತಾರೆ ಜನಗಳಿಗೆ ಎಲ್ಲರಿಗೂ ಅರ್ಥ ಆಗೋದು ಅಲ್ವರ ಸೇನೆ ನೋಡ್ಬೇಕಾದ್ರೆ ಅದೊಂದು ಕ್ಲೂ ಸಿಕ್ತು ನಮ್ಗೆ ಅದನ್ನ ನೋಡ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಸಿಂಹ ಅಂತಂದ್ರೆ ಏನ್ರಿ ಒಂದು ಪವರ್ಗೆ ಏನ್ರಿ ಕಂಪಾರಿಸನ್ ವೆರಿ ಗುಡ್ ಅದರ ನೆಕ್ಸ್ಟ್ ಏನ್ರಿ ಹೋರಿ ಹೋರಿ ಅಂದ್ರೆ ಏನಕ್ಕೆ ನೀತಿ ಯಾಕಂದ್ರೆ ಹಳೆ ಕಾಲದಲ್ಲಿ ದೇವ್ ನೀತಿಗೆ ಸರಿ ಕಟ್ಟೋದಿಕ್ಕಂತ ಯೂಸ್ ಮಾಡೋದು ಒಂದೇ ಒಂದು ಸ್ಯಾಕ್ರಿಫೈಸ್ ಅದರ ಎಲ್ಲಾ ಸ್ಯಾಕ್ರಿಫೈಸ್ ಇದೆ ಅಂತಂದ್ರೆ ಈ ಒಂದು ಪ್ರಾಣಿಗಳು ಅದರ ಪ್ರಾಣಿಗಳಲ್ಲಿ ಮುಖ್ಯವಾಗಿ ಶ್ರೇಷ್ಠವಾದದ್ದು ಏನ್ರಿ ಹೋರಿ ಎತ್ತುಗಳನ್ನೇ ಮಾಡೋ ದೇವರು ಬಲಿ ಕೇಳೋದ್ರೆ ನೀತಿಗೆ ಬಂತು ಅದರ ನೆಕ್ಸ್ಟ್ ಆಮೇಲೆ ಮನುಷ್ಯನ ಮುಖ ಅದರ ಮನುಷ್ಯನ ಒಂದು ಮುಖ ಅಂದ್ರೆ ಫೇಸ್ ಅಂತ ತಕ್ಷಣ ಏನ್ರಿ ಒಂದು ಫೇವರ್ ಅದರ ಯಾರೊಬ್ಬರು ಮುಖ ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಮಾತಾಡ್ತೀರ ಏನ್ ಮೀನಿಂಗ್ ಅದೇನು ಪ್ರೀತಿ ಇಲ್ಲ ಅಂತಾನೆ ಅರ್ಥ ಅದರ ಅದೇ ಒಂದು ಮುಖ ಕೊಟ್ಟು ಮಾತಾಡಿದ್ರೆ ಅದರ ಒಂದು ಫೇಸ್ ಕೊಟ್ಟಿದ್ರೆ ಹೆಂಗಿದ್ರೆ ಅವಾಗ ಅದರ ಒಂದು ಪ್ರೀತಿ ಅದರ ನೋಡ್ಬೇಕು ದೇವ ಒಂದು ದೇವರಲ್ಲಿ ಅಂತ ಮುಖ್ಯವಾದ ಗುಣಲಕ್ಷಣ ಅಂದ್ರೆ ಪ್ರೀತಿ ಅದರ ಅದಕ್ಕೆ ದೇವ್ರ ಏನಕ್ಕಪ್ಪ ಇದು ಒಂದು ಪ್ರೀತಿನ ಇಟ್ಟರು ಅಂತಂದ್ರೆ ಏನ್ರಿ ಈ ಓರ್ವ ಎತ್ತುಗಳು ದೇವರ ಒಂದು ಮುಂದೆ ಮನುಷ್ಯನ ನೀತಿವಂತರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪಾಪನ ಇದು ಮಾಡೋಕ್ಕೆ ಪರಿಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದೇವರು ಮಾಡ್ತಾರೆ ಮಗನ್ನ ಕಷ್ಟ ಅದಕ್ಕೆ ಮನುಷ್ಯರಿಗೆ ಮನುಷ್ಯರೇ ಈಡು ಅದರ ಮನುಷ್ಯರಿಂದ ಪಾಪ ಬಂದಿರೋ ಮುಖಾಂತರ ಮನುಷ್ಯನ ಏನ್ ಬರ್ಬೇಕಾಯ್ತು ಅಲ್ಲಿ ಅಲ್ಲಿ ನೀತಿವಂತಿಕೆ ಬರ್ಬೇಕಾಯ್ತು ಆದಾಮಿಂದ ಎಲ್ಲರೂ ಸಹಾಯ ಪ್ರಕಾರ ಏನ್ರಿ ಕ್ರಿಸ್ತನ ಮುಖಾಂತರ ಅದರ ಅಂದ್ರೆ ಮನುಷ್ಯರಿಂದ ಮರಣ ಬಂತು ಅದೇ ತರ ಮನುಷ್ಯನ ಏನ್ ಬರ್ಬೇಕು ಪುನರ್ತನ ಬರಬೇಕು ಅಂದ್ರೆ ಅದೇ ನೋಡ್ಬೇಕು ನೀತಿ ಸರಿ ಕಟ್ಟೋದಕ್ಕೆ ಅಂತ ನೋಡ್ಬೇಕಾದ್ರೆ ಅದನ್ನ ದೇವರ ಒಂದು ಪ್ರೀತಿನ ನೋಡ್ತಾ ಅದರ ನೆಕ್ಸ್ಟ್ ಆಮೇಲೆ ಏನೇನು ಇನ್ನೊಂದೇನು ಗರುಡ ಪಕ್ಷಿ ಎಂತ ಪಕ್ಷಿ ಅಂದ್ರೆ ಹಾರುವಂತ ಒಂದು ಗರುಡ ಪಕ್ಷಿ ಅದರ ಈ ಹಾರುವಂತ ಗರುಡ ಪಕ್ಷಿ ಅಂತ ನಾನೇನು ಕೇಳ್ತೀನಿ ಅಂತಂದ್ರೆ ಎಲ್ಲಾ ಹೈಯೆಸ್ಟ್ ಆಫ್ ದ ಫ್ಲೈಯಿಂಗ್ ಬರ್ಡ್ಸ್ ಯಾವ್ದು ಈಗಲ್ ಅದರ ಎಲ್ಲದಕ್ಕಿಂತ ಎತ್ತರವಾಗ ಅಂದ್ರೆ ಏನ್ರಿ ಈಗಲ್ ಅದರ ಏನೋ ಈಗಲ್ಲು ಏನಕ್ಕೆ ಇನ್ನೊಂದು ಏನಕ್ಕೆ ಫೇಮಸ್ ಅಂದ್ರೆ ಅದು ಗೂಡು ಮಾಡೋದು ಏನ್ ಮಾಡ್ತಾರೆ ಬೆಟ್ಟದ ಮೇಲೆ ಏನ್ ಮಾಡ್ತಾರೆ ಅದು ತುಂಬಾ ಗೂಡು ಮಾಡ್ತಾರೆ ಆಮೇಲೆ ಈಗಲ್ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದ್ರೆ ಅದು ಕಣ್ಣಿನ ದೃಷ್ಟಿ ಏನಾಗ್ತದೆ ತುಂಬಾ ಶಾರ್ಪ್ ಆಗುತ್ತೆ ಎಲ್ಲೋ ದೂರದಿಂದ ಬೇಟೆ ನೋಡ್ಬಿಟ್ಟು ಕರೆಕ್ಟ್ ಆಗಿ ಬಂದ್ ಏನ್ ಮಾಡ್ತಾರೆ ಬೇಟೆನ ಪಿಕಪ್ ಮಾಡ್ಕೊಂಡು ಹೋಗ್ತದ್ರ ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ಅದು ಗೂಡು ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತದ್ರೆ ಆ ಮರಿಗಳಿಗೆ ಗೂಡು ಮಾಡ್ತಾ ಗೊತ್ತಾ ತುಂಬಾ ಸಾಫ್ಟ್ ಆಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ದೆ ಅದೇ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಈ ರಫ್ ಆಗಿರೋಂತ ಇದು ಮೇಡ ಇಟ್ಬಿಟ್ಟು ಸಾಫ್ಟ್ ಆಗಿರೋದು ಏನ್ ಮಾಡ್ತದೆ ತುಂಬಾ ಕೇಳ ಹಾಕ್ಬಿಡ್ತದೆ ಅವಾಗ ಏನಾಗ್ತದೆ ಅಂದ್ರೆ ಅವಾಗ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅದ ಅವಾಗ ಅದು ಗೂಡು ಬಿಟ್ಟು ಹೋಗೋದಕ್ಕೆ ಏನ್ ಮಾಡ್ತದೆ ಮರಿ ಅಲ್ಲೇ ಪ್ರಯತ್ನ ಪಟ್ಟಾಗ ಏನಾಗ್ತದೆ ಅದು ಬಿದ್ದೋಗುವಂತ ಸಂದರ್ಭದಲ್ಲಿ ಅದು ರೆಕ್ಕೆ ಚಾಚಿ ಎಂತ ಹಾರದ್ ಏನ್ ಮಾಡ್ಲಿ ಕಲ್ತ್ಕೊಳ್ಳಿ ಅಂತ ಏನ್ ಮಾಡ್ತದೆ ಅಲ್ಲಿ ಬಿಟ್ಟಂತಂದ್ರೆ ಯಾವಾಗ ಅದು ಕಲಿಯೋದಿಲ್ವೋ ಅಥವಾ ಅದೇನೇನು ಕಲ್ಲಿಗೆ ಹೊಡೆದು ಏನೇನು ಸಹಾಯ ಸಂದರ್ಭದಲ್ಲಿ ಈ ಹದ್ದು ಬಂದು ಏನ್ ಮಾಡ್ತದೆ ತಾಯಿ ಹದ್ದು ಬಂದ್ಬಿಟ್ಟು ಅದನ್ನ ರೆಕ್ಕೆಗೆ ಇಟ್ಕೊಂಡು ವಾಪಸ್ ಗೂಡಿಗೆ ಹೋಗಿ ಸೇಫ್ ಆಗಿರ್ತದೆ ಇದನ್ನ ಬೈಬಲ್ ಚೆನ್ನಾಗಿ ಗೊತ್ತದ್ರ ಇಸ್ರೇಲ್ ಹೆಂಗ್ ಹೇಳ್ಬೇಕಾದ್ರೆ ದೇವ್ರ ಹೆಂಗ್ ಕರ್ಕೊಂಡ್ಬಂದ್ರು ಅಂತ ಹೇಳ್ತಾರೆ ಹದ್ದುಗಳ ರೆಕ್ಕೆ ಕೈ ಇಟ್ಕೊಂಡು ಏನ್ ಮಾಡೋದಿಂದ ಕಾದು ಕಾಪಾಡ್ಕೊಂಡು ಬಂದೆ ಅಂತ ಹೇಳ್ತಾರ ಅದೇನಂತಂದ್ರೆ ಇಸ್ರೇಲ್ ಜನಗಳಿಗೆ ಯೋಸೆಫ್ ಕಾಲದಲ್ಲಿ ಎಂತ ಫೆಸಿಲಿಟೀಸ್ ಕೊಟ್ಟಿದ್ರು ಅದನ್ನ ಹೆಂಗೆ ಕಂಟಿನ್ಯೂ ಮಾಡಿದ್ರೆ ಪರ್ಮನೆಂಟ್ ಆಗಿ ಏನಾಗ ಬಿಟ್ಟಿರೋದಿಲ್ಲ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರೋದು ಅದರ ದೇವ್ರ ಅಬ್ರಾಹ್ಮರ ಇನ್ ಯಾರ್ಗಾರ ವಾಗ್ದಾನ ಮಾಡ್ಕೊತೇವ್ರೆ ನಮ್ಗೆ ಏನಾಗ್ಬೇಕೈತೆ ಅದರ ನಮ್ಮ ಪಣ್ಣ ಇಲ್ದಿರಿ ಅಂತ ಡೇ ಮಾಡಿದ್ರು ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರೋ ಅದರ ದೇವ್ರ ಅಬ್ರಾಹ್ಮ ಅಂತಂದ್ರು 430 ಇಯರ್ಸ್ ಅಪ್ಪ ಟೈಮ್ ಅದರ 430 ಇಯರ್ಸ್ ಇಲ್ಲಿ ಇರಬೇಕು ಇದು ಆಮೇಲೆ ಎಷ್ಟೇ ಬರ್ಬೇಕು ಅವ್ರ ಅಲ್ಲಿಗೆ ಬರ್ಬೇಕು ಅದರ ಹಂಗೆ ಕರೆದು ಬರ್ತಾರ ಇಷ್ಟೆಲ್ಲ ಮಾಡ್ಕೊಂಡು ತಿರ್ಗಾ ಹೋಯ್ತೀನಿ ಅಂತ ಅದರ ಏನು ಮಾಡಿದ್ರೆ ಏನಾಗಿರೋರ ಅಲ್ಲಿಗೆ ದೇವ್ರ ಏನ್ ಮಾಡಿದ್ರೆ
ಅವನ ಕರೆಸಬೇಕು ಅಂತ ಅಂದ್ಬಿಟ್ರು ಆ ಗೂಡನ್ನ ಏನ್ ಮಾಡ್ರು ಇವಾಗ ಚದುರಿಸ್ರು ಚದುರಿಸಿದ ತಕ್ಷಣ ಇಸು ಜಂಗ್ಳ ಆ ಗೂಡನ್ನ ಬಿಟ್ಟು ಬೇರೆ ಗೂಡನ್ನ ಹುಡ್ಕೋದಕ್ಕೆ ಮಾಡ್ರು ಅವಾಗ ಏನ್ ಕಲ್ತರು ಆರಾಧನೆ ಮಾಡ್ರು ಕಲ್ತರು ಆಯುಧಗಳ ಮಾಡೋದ್ ಕಲ್ತರು ಮನೆಗಳನ್ನ ಕಟ್ಟೋದ್ ಕಲ್ತರು ಫೈಟಿಂಗ್ ಮಾಡೋದ್ ಕಲ್ತರು ಕಷ್ಟದಲ್ಲಿ ಹೆಂಗೆ ನಾವು ಸಹಿಸ್ಕೊಂಡು ಎಲ್ಲ ಏನ್ ಮಾಡ್ಬೇಕು ಇದೆಲ್ಲ ಪ್ರಿಪರೇಷನ್ ಆಗ್ಬೇಕು ನಮ್ಮ ಒಂದ್ ಸ್ವಂತ ಒಂದ್ ಭೂಮಿಗೆ ಹೋಗ್ಬೇಕಾದ್ರೆ ಆ ಭೂಮಿನ ಡೆವಲಪ್ ಮಾಡೋದಂತ ಹೆಂಗೆ ತಿಳ್ಕೊಂಡು ಹೆಂಗ್ ಕಲ್ತ್ಕೊಂಡಿದ್ದ ಹಿಂಗೆ ಕಲ್ತ್ಕೊಳ್ಳೋದು ಎಲ್ಲಾ ಸೌಕರ್ಯ ಕೊಟ್ಟಿದ್ರೆ ಇವ್ರ ಹೋಗಿ ಏನ್ ಮಾಡಿದ್ರು ಕಾಣ ದೇಶಕ್ಕೆ ಹೋಗ್ಬಿಟ್ಟ ಏನು ಮಾಡ್ತಾ ಇರಲ್ಲ ಕಲರ ಏನಾಗಿದೆ ಆರಾಮ್ಗೆ ಇದಂಗೆ ಇಟ್ಕೊಂಡು ಬಿಡಪ್ಪ ಅಂದ್ಬಿಟ್ಟು ಅವ್ರ ಜೊತೆಗೆ ಹೋಗಿ ಇವ್ರು ಸೇರ್ಕೊಂಡ್ರೆ ಜಾಲಿಯಾಗೆ ಇದ್ಬಿಟ್ಟಿರೋ ಇವತ್ತು ಕೂಡ ನೋಡ್ಬೇಕಾದ್ರೆ ಇಸ್ರೇಲ್ ಹೇಳ್ತಿರ್ ಗೊತ್ತಾ ಇಡೀ ವರ್ಲ್ಡ್ ಅಲ್ಲೇ ತುಂಬಾ ಏನಂತಾರೆ ವೆಲ್ ಡೆವಲಪ್ಡ್ ಕಂಟ್ರಿ ಯಾರಂತ ಹೇಳ್ತಾರೆ ಇಸ್ರೇಲ್ ಏನಕ್ಕೆ ಅಷ್ಟೊಂದು ಭಯಂಕರ ಟಾರ್ಚರ್ ಕೊಟ್ಟಾರೆ ಕೊಟ್ಟಿದ ತಕ್ಷಣ ಏನಾಗ್ಬಿಡ್ತು ಓಹೋ ಲೈಫ್ ವ್ಯಾಲ್ಯೂ ಏನಾಯ್ತು ಗೊತ್ತಾಯ್ತು ಇನ್ಮೇಲೆ ಹೆಂಗಿರ್ಬೇಕಪ್ಪ ನಮ್ಮ ಒಂದು ಸೆಲ್ಫ್ ಸೆಕ್ಯೂರ್ಡ್ ಆಗಿರ್ಬೇಕು ನಾವು ಯಾರ ಮೇಲೆ ಡಿಪೆಂಡ್ ಆಗ್ಬಿಡ್ತು ಅಂದ್ಬಿಟ್ಟು ಇಸ್ರೇಲ್ ಹೆಂಗ್ರೆ ತುಂಬಾ ಬಂದೋಬಸ್ತ್ ಆಗಿರ ರಾಜ್ಯ ಅದೇ ನೋಡ್ಬೇಕು ನಿಯಂತ್ರ ಹದ್ದು ಅಂತಂದ್ರೆ ಏನ್ರಿ ಅಂತಂದ್ರೆ ಏನ್ರಿ ಒಂದು ಒಂದು ಶಾರ್ಪ್ ಐಸೈಟ್ ಅಂದ್ರೆ ದೇವರಿಗೆ ಅಂತ ಒಂದು ಗುಣಲಕ್ಷಣ ಅಂದ್ರೆ ಜ್ಞಾನ ಅದರ ಅದನ್ನ ಏನ್ ಮಾಡ್ತಾರೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ನೋಡ್ಬೇಕಾದ್ರೆ ಆ ರೆವಲೇಷನ್ ಫೋರ್ತ್ ಚಾಪ್ಟರ್ ನೋಡ್ಬೇಕಾದ್ರೆ ಆರ್ಡರ್ ನೋಡ್ತಿರ್ಲಿಲ್ಲ ಏನ್ ಆರ್ಡರ್ ಹೇಳ್ಕೊಬನಿ ಫಸ್ಟ್ ಏನ್ ಗುಣಗಳು ಜಸ್ಟಿಸ್ ವೆರಿ ಗುಡ್ ಆಮೇಲೆ ಜಸ್ಟಿಸ್ ಪವರ್ ಪವರಾ ಸಾರಿ ಫಸ್ಟ್ ಎಸ್ ವೆರಿ ಗುಡ್ ಫಸ್ಟ್ ಪವರ್ ಫಸ್ಟ್ ಪವರ್ ನೆಕ್ಸ್ಟ್ ಜಸ್ಟಿಸ್ ವೆರಿ ಗುಡ್ ವೆರಿ ಗುಡ್ ಅದರ ಅದೇ ರೆವಲ್ ರೆಸಿಕಲ್ 110 ನೋಡಿ ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು ಬಲಗಡೆಯ ಮುಖವು ಸಿಂಹನದು ಎರಡನೆಯ ಮುಖವು ಹೋರಿಯದು ಹಿಂದಿನ ಮುಖವು ಗರುಡ ಪಕ್ಷಿಯದು ಫಸ್ಟ್ ಅಲ್ಲಿ ಏನ್ ನೋಡ್ತೀರಿ ಎಜೆಕಲ್ ನೋಡ್ಬೇಕಾದ್ರೆ ನಾವು ಫಸ್ಟ್ ಯಾವ್ದು ನೋಡ್ತೀರಿ ಮನುಷ್ಯನ ಮುಖ ನೋಡ್ತಾ ಎರಡನೇದು ಬಂದಿದೆ ಯಾವ್ದು ಪವರ್ ಮೂರನೇದು ಜಸ್ಟಿಸ್ ನಾಲ್ಕನೇ ನೋಡ್ರಿ ವಿಸ್ಡಮ್ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಯಾಕೆ ಹಿಂಗ್ ಕೊಟ್ಟಿರ ಪಿಕ್ಚರ್ ಇಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಬರೀ ಪವರ್ ಅಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಬರೀ ಇದ್ರೆ ಲವ್ ಅದರ ಎರಡು ಏನಪ್ಪ ವ್ಯತ್ಯಾಸ ಅಂತಂದ್ರೆ ಎರಡು ಬೇರೆ ಬೇರೆ ಕಾಲದಲ್ಲಿ ಇರುವಂತ ಒಂದೇನ್ರಿ ಒಂದು ಪಿಕ್ಚರ್ಗಳು ಅದರ ಕ್ರಿಸ್ತನ ಒಂದು ರಾಜ್ಯದಲ್ಲಿ ದೇವರು ಫಸ್ಟ್ ನೋಡ್ಸೋದ್ ಮನುಷ್ಯರಿಗೆ ಏನ್ ಹೇಳಿ ಅದನ್ನೇ ಎಜೆಕಲ್ ಪುಸ್ತಕದಲ್ಲಿ ನಮ್ಗೆ ಮಾಡೋಣ ಆರ್ಡರ್ ಕೊಟ್ಟಿದ್ದಾರೆ ಆದ್ರೆ ಇವಾಗ ಏನ್ರಿ ಅಥವಾ ಇನ್ನು ಮುಂದಕ್ಕೆ ಬರುವಂತ ಕ್ರಿಸ್ತನ ರಾಜ್ಯ ಆಗಿದ್ಮೇಲೆ ಎಲ್ಲ ಎಲ್ಲ ಪುನರ್ತನ ಆಗ್ಬೇಕಾದ್ರೆ ದೇವ್ರ ಮನುಷ್ಯನ್ ನೋಡ್ಸೋದೇ ಫಸ್ಟ್ ಏನಂತಂದ್ರೆ ಏನ್ರಿ ದೇವ್ರ ಅದ್ಭುತವಂತ ಶಕ್ತಿ ಇವಾಗಿರೋದೇನೋ ಇವಾಗಿರೋದು ಜಸ್ಟಿಸ್ ಫಸ್ಟ್ ಕರೆಕ್ಟಾ ನೋಡಿರಿ ಎಜೆಕಲ್ 10 ಚಾಪ್ಟರ್ 4th ವರ್ಸ್ ಓದಿ ಅಂತ ಬರ್ತಾರಲ್ಲಿ ಎಜೆಕಲ್ 10:4 ಯಹೋವನ ತೇಜಸ್ಸು ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತು ದೇವಾಲಯದಲ್ಲಿಯೂ ಮೇಘವು ತುಂಬಿತ್ತು ಯಹೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಕಾರದಲ್ಲೆಲ್ಲ ವ್ಯಾಪಿಸಿತು ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಕಾರದ ಪರ್ಯಂತರವೂ ಕೇಳಿಸಿತು ಒಂದೊಂದು ಕೆರೂಬಿಗೆ ನಾಲ್ಕು ನಾಲ್ಕು ಮುಖಗಳಿದ್ದವು ಮೊದಲನೆಯದು ಕೆರೂಬಿಯ ಕೆರೂಬ್ ಅಂತ ಅದು ಏನಂತಾರೆ ರೆಫರೆನ್ಸ್ ಹಾಕಿದರೆ ಅದೇನಂತ ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಕಾಫ್ ಅಥವಾ ಒಂದು ಜಸ್ಟಿಸ್ ಹೇಳ್ತಾರೆ ಯಾಕಂದ್ರೆ ಮುಂದಕ್ಕೆ ಹೋದ್ರೆ ಮಿಕ್ಕಿದ್ದು ಮೂರು ಏನ್ ಜೀವಿಗಳ ಬಗ್ಗೆ ಹೇಳ್ತಾರೆ ಅಲ್ಲಿ ಮಿಸ್ ಆಗಿರೋದು ಯಾವ್ದು ಅಂತಂದ್ರೆ ಈ ಒಂದು ಹೋರಿ ಇದು ಅದನ್ನ ನೋಡ್ಬೇಕಾದ್ರೆ ಇದು ಯಾವ್ದು ಅಂದ್ರೆ ಹೋರಿ ಅದರ ಜಸ್ಟಿಸ್ ಇವಾಗ ದೇವ್ರು ನೋಡ್ಸೋದು ಫಸ್ಟ್ ಏನಂತಂದ್ರೆ ಜಸ್ಟಿಸ್ ಜಸ್ಟಿಸ್ ಬಿಟ್ಬಿಟ್ಟು ದೇವ್ರೇ ಮಾಡಕ್ಕಲ್ಲ ಏನೇ ಕೆಲಸನ ಮಾಡಕ್ ಹೋಗಲ್ಲ ಅದ್ರ ಅದೇ ನೋಡಿ ರೆವಲೇಷನ್ ಬನ್ನಿ ಇವಾಗ ರೆವಲೇಷನ್ ಬಂದ್ರೆ ನೆಕ್ಸ್ಟ್ ವಚನದಲ್ಲಿ ಹೇಳ್ತಾ ಹೋಗ್ತೀನಿ ಈ ನಾಲ್ಕು ಗುಣಗಳಿತ್ತಲ್ವಾ ಎಂಟನೇ ವಚನ ಅದು ಏನ್ ಹೇಳ್ತಾರೆ ನೋಡಿ ಒಂದೊಂದಿಗೆ ಎಷ್ಟಿದೆ ಆರು ರೆಕ್ಕೆ ಇದೆ ಅದರ ಆಮೇಲೆ ನೆಕ್ಸ್ಟ್ ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು ಆ ಜೀವಿಗಳು ಹಗಲೆರಡು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು 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 ಆತನು ಸರ್ವಶಕ್ತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತಾರೆ ಸರಿ ನೋಡಿ ಆ ರೆಕ್ಕೆಗಳಲ್ಲಿ ಇಟ್ಕೊಂಡು ಏನ್ ಮಾಡಿದ್ರಂತೆ ಐಸಾಯ 6 ಚಾಪ್ಟರ್ ಸೆಕೆಂಡ್ ವರ್ಸ್
6th chapter, 2nd verse. ಆತನ ಸುತ್ತ ಸೆರಾಫಿಯರು ಇದ್ದರು ಪ್ರತಿಯೊಬ್ಬನು ಆರಾರು ರೆಕ್ಕೆಯುಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ನೆಲಸೋಕದಲ್ಲಿ ನಿಂತಿದ್ದನು ನೋಡ್ರ ಅಂದ್ರೆ ಆರು ರೆಕ್ಕೆಗಳಿಂದ ಈ ಒಂದು ಸೀಕ್ವೆನ್ಸ್ ಇದೆ ಫಸ್ಟ್ ಎರಡು ರೆಕ್ಕೆ ಏನು ಮಾಡ್ತಾರೆ ಏನು ಮುಚ್ಚುತ್ತದಲ್ಲೇ ಫೇಸ್ ನ ಕವರ್ ಮಾಡ್ತಾರೆ ಅವರ ಇನ್ನ ಎರಡು ರೆಕ್ಕೆಯಿಂದ ನೆಕ್ಸ್ಟ್ ಫೀಟ್ ನ ಕವರ್ ಮಾಡ್ತಾರೆ ಇನ್ನ ಎರಡು ರೆಕ್ಕೆಯಿಂದ ಏನು ಮಾಡ್ತಾರೆ ಅಲ್ಲಿ ರೆಕ್ಕೆ ತೆರೆದ ಮಾಡ್ತಾರೆ ಹಾಲದ್ರು ಅಂತ ಹೇಳ್ತಾರೆ ಇದು ಏನಪ್ಪ ಎರಡು ರೆಕ್ಕೆಗಳು ಅಂತಂದ್ರೆ ಏನಿದೆ ದೇವರ ಒಂದು ವಾಕ್ಯ ಬೈಬಲ್ ಹೇಳ್ತಾರೆ ಅಂತಂದ್ರೆ ಎಜೆಕಿಯೇಲ್ 1:10 ಅಲ್ಲಿ ಕೂಡ ನೋಡ್ಬೇಕಾದ್ರೆ ಇದು ಯಹೋವನ ಒಂದು ವಾಕ್ಯ ಮಾತು ತರ ಇತ್ತು ಅಂತ ಹೇಳ್ತಾರೆ ರೆಕ್ಕೆಯ ಒಂದು ಸೌಂಡ್ ಹೇಗಿತ್ತು ಅಂತ ಹೇಳ್ಬೇಕಾದ್ರೆ ಯಹೋವನ ಮಾತು ತರ ಇತ್ತು ಅಂತ ಹೇಳ್ತಾರೆ ಅಂದ್ರೆ ದೇವರ ಒಂದು ಮಾತು ಅಂದ್ರೆ ಫಸ್ಟ್ ಅವ್ರು ಮಾತಾಡಿದಂತ ಮಾತುಗಳು ಹೆಂಗಿತ್ತು ಅಂತಂದ್ರೆ ಬೈಬಲ್ ಅಲ್ಲಿ ಫಸ್ಟ್ 2000 ಇಯರ್ಸ್ ದೇವ್ರು ಮಾತಾಡಿದಂತ ಮಾತು ಹೆಂಗಿತ್ತು ಅಂದ್ರೆ ಕಂಪ್ಲೀಟ್ ಅವ್ರ ಫೇಸ್ ಏನ್ ಮಾಡಂಗಿತ್ತು ಕವರ್ ಮಾಡ್ದಂಗಿತ್ತು ಅಂದ್ರೆ ಆದಾಮ್ ಪಾಪ ಮಾಡ್ದಾಗಿಂದ ಹಿಡ್ದು ದೇವ್ರ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಳೋ ತನಕ ನಿಯರ್ಲಿ ಪೀರಿಯಡ್ ಆಫ್ 2000 ಇಯರ್ಸ್ ಆ ಟೈಮ್ ತನಕ ದೇವ್ರು ಏನ್ ಮಾಡ್ತಾ ಇದಾರೆ ಮನುಷ್ಯರ ಹತ್ರ ಅಂತ ಅಂದ್ಬಿಟ್ಟು ಈ ಪಿಕ್ಚರ್ ಕಂಪ್ಲೀಟ್ ಆಗಿ ಯಾರಿಗೆ ಏನಾಗ್ತಾ ಇರಲ್ಲ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಲ್ಲ ಮನುಷ್ಯನ ಪಾಪ ಮಾಡಕ್ಕೆ 1656 ಭಯಂಕರ ಬಿಟ್ಬಿಟ್ಟಿರ್ತಾರ ಆ ಮಾಡಿ ಜಲಪಳ್ಳಿ ನಾಶ ಮಾಡುದು ಈ ನಾಶ ಮಾಡಿದ ನಂತರ ದೇವ್ ನೆಕ್ಸ್ಟ್ ಏನ್ ಮಾಡಕ್ ಹೋಗ್ತಾರೆ ಅಂತ ಅಂದ್ಬಿಟ್ಟು ಏನೋ ಐಡಿಯಾನೇ ಇಲ್ಲ ಅಬ್ರಹಾಮ್ಗೆ ಅಂತ ಆದಾಮ್ಗೆ ಅಂತಂದ್ರು ನಿನ್ ಸಂತತಿಯ ಬಂದೆ ಮಾಡಿ ಸ್ವಲ್ಪ ತಲೆನ ಜಸ್ತರೆ ಅಂತಂದ್ರು ಅದನ್ನ ಕ್ಲಿಯರ್ ಆಗಿ ನೋಡ್ಸಿದ್ದೆ ಎಲ್ಲಿ ಅಂತಂದ್ರೆ ಅಬ್ರಹಾಮ್ ಹೇಳಿದಂತ ಮಾತಲ್ಲಿ ಆ ಸಂತತಿಯಿಂದ ಯಾರು ಅದೇನೋ ತಲೆ ಜಜದ ಏನೋ ನಿನ್ ಸಂತತಿ ಮುಖಾಂತರ ಎಲ್ಲಾದ್ರು ಆಶೀರ್ವಾದ ಮಾಡಿಬಿಟ್ಟು ಈ ಪಿಕ್ಚರ್ ಹೆಂಗಿತ್ತು ಫಸ್ಟ್ 2000 ಇಯರ್ಸ್ ಕ್ಲೀನ್ ಆಗಿ ದೇವರ ಮಠನ ಸರ ಮನುಷ್ಯನಿಗೂ ದೇವ್ರಿಗೇನಿಲ್ಲ ಅವ್ನ ಕಾಂಟ್ಯಾಕ್ಟೇ ಇದ್ದಂಗೆ ಇಲ್ಲ ಇವ್ರ ಬಲಿಗಳನ್ನ ಕೊಡೋದಾಗ್ಲಿ ಇವ್ರ ಅಂಗೀಕಾರ ಮಾಡೋದಾಗ್ಲಿ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬೈಬಲಲ್ಲಿ ಕ್ಲೀನ್ ಆಗಿ ಕೊಟ್ಟೇ ಇಲ್ಲ ಅದರ ನೆಕ್ಸ್ಟ್ 2000 ಇಯರ್ಸ್ ಏನಾಯ್ತಪ್ಪ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ಮೇಲೆ ಏನ್ರಿ ದೇವ್ರ ವಾಗ್ದಾನ ನೆರವೇರಿಸ್ಬಿಟ್ರ ತನ್ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡಿದ್ರು ದೇವ್ರು ಹೇಳಿದ್ರು ಆದ್ರೆ ಅದು ಹೆಂಗ್ ನಡೀತಾ ಇದೆ ಆ ಸೀಕ್ವೆನ್ಸ್ ಹೆಂಗಾಗ್ತಾರೆ ದೇವ್ರು ಇದು ಹೆಂಗೆ ಫುಲ್ಫಿಲ್ ಮಾಡಕ್ ಹೋಗ್ತಾರೆ ಅಂದ್ಬಿಟ್ಟು ದೇವ್ರ ಮಾರ್ಗಗಳು ಏನಾಗಿಲ್ಲ ಮನುಷ್ಯರಿಗೆ ಗೊತ್ತೇ ಆಗಿಲ್ಲ ಎಷ್ಟ್ 1000 ಇಯರ್ಸ್ ಇನ್ನ 2000 ಇಯರ್ಸ್ ಯಾರು ಬರೋ ತನಕ ಕ್ರೈಸ್ಟ್ ಬರೋ ತನಕ ಕ್ರೈಸ್ಟ್ ಬಂದ್ಮೇಲೆ ಗೊತ್ತಾಯ್ತು ಓಹೋ ಈ ಸೀಡ್ ಅಂದ್ರೆ ಯಾರಪ್ಪ ದೇವ್ರು ಹೆಂಗೆ ಫುಲ್ಫಿಲ್ ಮಾಡಕ್ ಹೋಗ್ತಾರೆ ದೇವ್ರು ಹೆಂಗೆ ಜನಗಳಿಗೆಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅದೇ ನೆಕ್ಸ್ಟ್ 2000 ಇಯರ್ಸ್ ಅಲ್ಲಿ ರೆಕ್ಕೆ ತೆರೆದೇ ಮಾಡಿದ್ದಲ್ಲಿ ಅಲ್ಲಿ ಓಪನ್ ಆಗಿ ಅಂತ ಅಲ್ಲಿ ಆರ್ತು ಅಂತ ಹೇಳ್ಬೇಕಾದ್ರೆ ಲಾಸ್ಟ್ 2000 ಇಯರ್ಸ್ ಅಲ್ಲಿ ಏನ್ ಮಾಡೋದು ದೇವ್ರು ರೆಕ್ಕೆ ತೆರೆದು ಬೈಬಲ್ ವಚನಗಳಿಗೆ ಕ್ಲೀನ್ ಆಗಿ ಮಾಡಿದ್ರು ತನ್ನ ಮಕ್ಳುಗಳಿಗೆ ತಿಳಿಸ್ಕೊಟ್ರು ಅದೇ ನೋಡ್ಬೇಕಾದ್ರೆ ಅಂತ ನೋಡ್ತಿದ್ರೆ ಅಲ್ಲಿ ಆರು ರೆಕ್ಕೆಗಳಿತ್ತು ಅಂತ ಹೇಳ್ತಿರೋದ್ರ ಆಮೇಲೆ ನೋಡಿ ಐತ್ರಿ ಪ್ರಕಟಣೆ ಬನ್ನಿ 4:9-10 ವಚನ ಓದ್ಬಿಡಿ ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ ಸಿಂಗಲ್ ಸಿಂಗಲ್ ಎಲ್ಡರ್ ಕೊಡ್ರಿ ಅಟ್ ಎ ಟೈಮ್ ಎಷ್ಟು ಜನ ಎಲ್ಡರ್ಸ್ 24 ಎಲ್ಡರ್ಸ್ ಅದ್ರ ಅಂದ್ರೆ ಇವ್ರ ಅಲ್ಟಿಮೇಟ್ ಪರ್ಪಸ್ ಏನು ಅಂತಂದ್ರೆ ಇವೆಲ್ಲ ಪ್ರಾಫಸಿ ಫುಲ್ಫಿಲ್ ಆದ ಅವಾಗ ಏನ್ರಿ ಸಿಂಹಾಸ ಮೇಲಾತವನಿಗೆ ಯುಗ ಯುಗಾಂತರಗಳಲ್ಲಿ ಏನಾಗ್ಲಿ ನಮ್ಮ ದೇವರೇ ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಯುಗ ಯುಗಾಂತರಗಳಲ್ಲಿ ಏನ್ ಮಾಡ್ತಾರೆ ದೇವ್ರನ್ನ ಆರಾಧಿಸ್ತಾರೆ ಇವೆಲ್ಲ ಏನಂದ್ರೆ ಅಲ್ಟಿಮೇಟ್ ದೇವ್ರಿಗೇನ ಬೇಕು ಒಂದು ಘನತೆ ಗೌರವ ಬರುವ ಅಂತೇಳಿ ಏನ್ ಮಾಡ್ತಾರೆ 24 ಹಿರಿಯರು ಏನ್ ಮಾಡ್ತಾರೆ ಕಾಯ್ತಾ ಏನ್ ಮಾಡ್ತಾರೆ ವೈಟ್ ಮಾಡ್ತಾರೆ ಅದರ ಹೆಸರು ನೋಡ್ಬೇಕ್ರೆ ಇಲ್ಲಿ ನಮ್ದು 4th ಚಾಪ್ಟರ್ ಸ್ಟಡಿ ಏನಾಯ್ತು ಇಲ್ಲಿ ಇಲ್ಲ ಮುಗೀತು ನೆಕ್ಸ್ಟ್ ಬರುವಂತ ತಿಂಗಳು ಮಾಡೋಣ ನಾವು 5th ಚಾಪ್ಟರ್ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ ಓಕೆಂತ ಸೊ ಇದ್ರಲ್ಲಿ ಏನ್ ಡೌಟ್ಸ್ ಇದ್ರೆ ಕೇಳ್ರಿ ಏನ್ ಡೌಟ್ಸ್ ಏನಿದೆ ಯಾರಿಗಾರ ಯಾವ್ದು ಓಕೆ ಅದಕ್ಕೆ ಬ್ರದರ್ ರಸಲ್ ಏನು ಹೇಳ್ತಂದ್ರೆ ಇದು ನ್ಯೂ ಸಾಂಗ್ ಅಂತಂತ ಹೇಳ್ಬೇಕಾದ್ರೆ ಈ ಒಂದು ಈ ಸೀಲ್ ಓಪನ್ ಆದವಾಗ ಏನಾಯ್ತಂದ್ರೆ ಹೆವೆನ್ಲಿ ಸಾಲ್ವೇಷನ್ ಅಂದರೆ ಹೆವೆನ್ಲಿ ಕಾಲಿಂಗ್ ಏನಾಯ್ತು ಅಲ್ಲಿ
ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಸೊ ಅದ್ ಹೇಳ್ಬೇಕ್ರೆ ಆ ಹೆವೆನ್ಲಿ ಕಾಲಿಂಗ್ ಏನು ಅಂತಂದ್ರೆ ಇದುವರೆಗೂ ಇಲ್ದಿರಂತ ಒಂದು ಒಂದು ಸಾಂಗ್ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಸೊ ಅದು ರಸಲ್ ಏನ್ ಮಾಡ್ತಾರೆ ಅದು ತನ್ನ ಕಮೆಂಟ್ರೀಸ್ ಅಲ್ಲಿ ಹೇಳ್ತಾರೆ. ಬರೀ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ಬೇಕ್ರೆ ಹೇಳ್ತಾರೆ ಫಾರ್ ದೋ ವಾಸ್ ಸ್ಲೇನ್ ಅಂಡ್ ರಿಡೀಮ್ಡ್ ಅಸ್ ಟು ಗಾಡ್ ಬೈ ದೈ ಬ್ಲಡ್ ಔಟ್ ಆಫ್ ಎವ್ರಿ ಕಿಂಡ್ರೆಡ್ ಟಂಗ್ ಅಂಡ್ ಪೀಪಲ್ ಅಂಡ್ ನೇಷನ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ 10th ವರ್ಸ್ ಅಲ್ಲಿ ಅಂಡ್ ದೋಸ್ ಮೇಡ್ ಅಸ್ ಅಂಡ್ ಟು ಅವರ್ ಗಾಡ್ ಕಿಂಗ್ಸ್ ಅಂಡ್ ಪ್ರೀಸ್ಟ್ ಅಂಡ್ ವಿ ಶಲ್ ರೀನ್ ಆನ್ ದ ಅರ್ಥ್ ಅಂತ. ಇದೇ ಒಂದು ನ್ಯೂ ಸಾಂಗ್ ಅಂದ್ರೆ ಯೇಸು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಆಯ್ಕೆ ಮಾಡೋಂತ ಒಂದು 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 ಪೀರಿಯಡ್ ಅಥವಾ ಸೆಲೆಕ್ಷನ್ ಐತೆ ಅಲ್ಲಿ ಅಲ್ಲಿ ಆರಂಭ ಆಯ್ತು. ಅದೇ ಒಂದು ಹೊಸ ಸಾಂಗ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ಅದೇ ಇಲ್ಲಿ ಯಾರು ಅಂತಂದ್ರೆ ಇವರು ಸಭೆ ಆಡೋದು 14th chapter ಅಲ್ವಾ 14th chapter 3rd verse ಅಲ್ಲಿ ಅಂಡ್ ದೇ ಸ್ಯಾಂಗ್ ಆಸ್ ಇಟ್ ವೆರ್ ಎ ನ್ಯೂ ಸಾಂಗ್ ಬಿಫೋರ್ ದ ಥ್ರೋನ್ ಅಂತ ಹೇಳ್ತಾ ನೋಡಿದ್ದೀನಿ. 144,000 ಜನ ಬಿಟ್ಟರೆ ಬೇರೆ ಯಾರು ಅದನ್ನ ಆಡೋಕ್ಕಾಗಲ್ಲ ಅಂತ ಅದರ ಸಂಗ್ರೆ ಏನು ಅದು ಅದು ನಮಗೆ ಅಂದರೆ ಓಲ್ಡ್ ಟೆಸ್ಟ್ಮೆಂಟು ನ್ಯೂ ಟೆಸ್ಟ್ಮೆಂಟ್ನ ಸಿಂಕ್ರನೈಸ್ ಮಾಡಿ ಬ್ಯೂಟಿಫುಲ್ ಆಗಿ ದೇವ್ರ ಪ್ಲಾನ್ನ ಹೇಳೋದಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯ ಅಂದರೆ ಈ ದೇವ್ರ ಮಕ್ಕಳಿಗೆ ಮಾತ್ರ ಸಾಧ್ಯ ಅಂತ. ಓಕೆನ್ರ ನಾವು ನೋಡೋಣ ನೆಕ್ಸ್ಟ್ ವೀಕ್ ಇನ್ನೊಂದು ನೋಡೋಣ. ಓಕೆನಾ ಬೇರೆ ಯಾರು ಇಲ್ಲ ಅದು ಏನ್ ಮಾಡ್ತಾರೆ ಐಸಾಯನ್ಗೆ ಒಂದು ವಿಷನ್ ನೋಡಿಸ್ತಾರೆ ಅವರ ದೇವರು ಪರಲೋಕದಲ್ಲಿ ಇದು ಹೋಗ್ತಾರೆ ವಿಷನ್ ಅದನ್ನ ಒಂದು ಪಿಕ್ಚರ್ ಅಷ್ಟೇ ಕೆರುಬು ಒಂದು ಐಡೆಂಟಿಟಿ ಆ ಕೆರುಬ್ದು ಇರೋಂಥ ಒಂದು ಕ್ವಾಲಿಫಿಕೇಶನ್ಸ್ ಏನು ಅಥವಾ ಕ್ವಾಲಿಟೀಸ್ ಏನಂತ ಒಂದು ಪಿಕ್ಚರ್ ಅಷ್ಟೇ. ಅದೇ ಅವ್ರು ಬಂದ್ಬಿಟ್ಟು ಲಿಟರಲ್ ಮನುಷ್ಯ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಂತೇನಿಲ್ಲ ರೆಫರೆನ್ಸ್ ಅದು ವಿಷನ್ ವಿಷನ್ ಅಂದ್ರೆ ಒಂದು ದರ್ಶನದಲ್ಲಿ ಯಾವ ಥರ ನೋಡಿದ್ರು ಅಂತ ಕಿರುಬ್ದು ಇದೇ ಥರ ವಿಷನ್ನ ಎಸಿಕಲ್ ಏನು ಮಾಡಿದವರು ನೋಡಿದ್ರೆ ಆ ಎಸಿಕಲ್ ನೋಡ್ಬೇಕು ಏನು ಮಾಡ್ತಾರೆ ಇದೇ ಥರ ಕಿರುಬ್ಗೆ ಫೇಸಸ್ ಏನಾಯ್ತು 4 ಫೇಸಸ್ ಇದ್ದು ಕೊಡ್ತಾರೆ ಅಲ್ಲೂ ಕೂಡ ರೆಕ್ಕೆಗಳು ಕೊಡ್ತಾರೆ ಸೇಮ್ ಇದೇ ಥರ ರೆಕ್ಕೆಗಳಿತ್ತು ಹಿಂಗೆ ಕವರ್ ಆಗಿತ್ತು ಅಂತ ಕೊಡ್ತಾರೆ. ಆದರೆ ಐಸಾಯದಲ್ಲಿ ಏನಾದ್ರು ಒಂದು ಪಿಕ್ಚರು 6 ರೆಕ್ಕೆಗಳಿಂದ ಏನೇನು ಕೆಲಸ ಮಾಡಿದ್ರು ಅಂತ ಅಷ್ಟೇ ಅದು ಮನುಷ್ಯನ ಕಾಣ್ತು. ಅಂದ್ರೆ ಅಲ್ಲಿ 6 ವಿಂಗ್ಸ್ ಅಂದ್ರೆ ಏನು ಬೈಬಲ್ ವಿಂಗ್ಸ್ ಅಂದ್ರೆ ಏನು ದೇವ್ರ ವಾಕ್ಯ ಅಂದ್ರೆ ದೇವ್ರ ವಾಕ್ಯನ 6 ಪಾರ್ಟ್ಸ್ ಅಂತಾರೆ ಏನ್ ಬಂದ್ರೆ ಆ 6,000 years ಅಲ್ಲಿ ದೇವ್ರ ವಾಕ್ಯನ ಹೆಂಗೆ ದೇವ್ರು ಏನ್ ಮಾಡಿದ್ರೆ ಜನಗಳಿಗೆ ಏನ್ ಮಾಡಿದ್ರೆ ಫಸ್ಟ್ 2,000 years ಅಂದ್ರೆ ಎರಡು ಭಾಗ ಅಂದ್ರೆ ಅದೇನರ್ಥ ಇಡೀ ತನ್ನ ವಾಕ್ಯದಲ್ಲಿರುವಂತ ಎಲ್ಲಾ ರಹಸ್ಯಗಳನ್ನ ದೇವ್ರೇ ಮಾಡಿದ್ರು ಜನಗಳಿಗೆ ಏನ್ ಮಾಡಿಲ್ಲ ಅಲ್ಲಿ ರಿವೀಲ್ ಮಾಡಿರಲಿಲ್ಲ. ದೇವ್ರ ವಾಕ್ಯದಲ್ಲಿ ದೇವ್ರ ಮುಖದ ಒಂದು ಬಗ್ಗೆ ಅಂದ್ರೆ ದೇವ್ರ ಒಂದು ಗುಣಲಕ್ಷಣಗಳ ಬಗ್ಗೆ ಆಗ್ಲಿ ದೇವ್ರ ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ದೇವ್ರ ಫೇವರ್ ಆಗ್ಲಿ ಜನಗಳಿಗೆ ಏನ್ ಮಾಡಿಲ್ಲ ದೇವ್ರು ತೋರಿಸೋದಕ್ಕೆ ಹೋಗಿಲ್ಲ. ಅದರ ನೆಕ್ಸ್ಟ್ 2,000 years ಏನ್ ಮಾಡಿದ್ರು ಅದೇ ಅವ್ರ ಮಾರ್ಗಗಳು ವೇಸ್ ಅವ್ರು ಹೆಂಗೆ ಡೀಲಿಂಗ್ಸು ಮನುಷ್ಯ ಏನ್ ಮಾಡ್ತಾ ಇದಾರೆ ಇದೆಲ್ಲ ಇದು ಕಂಪ್ಲೀಟ್ ಆಗಿ ಟೋಟಲ್ ಹಿಡನ್. ಅವಾಗ ದೇವ್ರು ಯಾವ ಥರ ಡೀಲ್ ಮಾಡಿದ್ದು ಅಬ್ರಹಾಮ್ ಇಸಾಕ್ ಯಾಕೋಬ ನೆಕ್ಸ್ಟ್ ಬಿಟ್ಟರೆ ಯಾರು ಇಸ್ರಾ ಜನಗೆ ಬಿಟ್ಟರೆ ಅಷ್ಟೇ ಲೋಕ ಜನಗಳು ಏನು ಮಾಡೋದು ಡೀಲ್ ಏನು ಮಾಡೋಕೆ ಹೋಗಿಲ್ಲ. ಸೊ ಜನಗಳಿಗೆ ಹೇಳ್ತೀವಲ್ಲ ಏನಾಗ್ತೀವಿ ಹಾಂ ಮನೆ ಆಗಿತ್ತು ಅದರ ಈ ನೆಕ್ಸ್ಟ್ 2,000 years ಕ್ರೈಸ್ಟ್ ಯಾವಾಗ ಬಂದು ಸ್ಯಾಕ್ರಿಫೈಸ್ ಮಾಡೋ ಲೋಕಕ್ಕೆ ಏನು ಮಾಡೋದು ಲೋಕಕ್ಕೆ ಕಟ್ಟೆ ಕಡೆ ಏನು ಮಾಡಿದೀವ ಸುವಾರ್ಥ ಸರಿ ಹೇಳ್ಬೇಕು ಇಟ್ ವಾಸ್ ಓಪನ್ ಆಪರ್ಚುನಿಟಿ ಅದರ ಎಲ್ಲ ಬೈಬಲ್ ಏನಂತಲ್ಲ ಎಲ್ಲ ರಿವೀಲ್ ಮಾಡ್ಬಿಟ್ರು. ಓಕೆ ಅದಕ್ಕೆ ನಾವು ಬೈಬಲ್ ಹೋದ್ರೆ ಈ ಫಸ್ಟ್ ವರ್ಲ್ಡ್ ಕೊಲಾಪ್ಸ್ ಆಗೋ ತನಕ ಅಬ್ರಹಾಮ್ ಬರೋ ತನಕ ಯಾವ ವಾಗ್ದಾನನೂ ಇಲ್ಲ. ಅದರ ಏನೋ ಒಂದು ಪ್ರಾಫಸಿಗಳಾಗಲಿ ಈ ವಾಗ್ದಾನಗಳು ಹಿಂಗೆ ನೆರವೇರಿಸಂತ ಏನಿಲ್ಲ ಏನೋ ಸಿಕ್ಕಲ್ಸೆ ಇಲ್ಲ ಅದು ಬರೋದು ಯಾವಾಗ ಅಂತಂದ್ರೆ ನೆಕ್ಸ್ಟ್ ಅಬ್ರಹಾಮ್ಗೆ ವಾಗ್ದಾನ ಮಾಡೋ ನಿನ್ನ ಸಂತತಿ ಮುಖಾಂತರ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ. ಅವಾಗ ಏನಾಯ್ತು ಪಿಕ್ಚರ್ ಕ್ಲಿಯರ್ ಆಯಿತು ಅಂದ್ರೆ ಏನೋ ಫೇಸ್ ಅಟ್ಲೀಸ್ ಓಪನ್ ಆಯಿತು. ಓ ದೇವ್ರು ಏನು ಮಾಡೋದು ಇನ್ನ ಮನುಷ್ಯನ ಜ್ಞಾಪನ ಇಟ್ಕೊಳೋರೆ ದೇವ್ರ ಮನುಷ್ಯನ ಮರ್ತಿಲ್ಲ ಅಂತಂದ್ಬಿಟ್ಟು ಅದ್ರ ಆದರೆ ಇದನ್ನ ಹೆಂಗೆ ನೆರವೇರಿಸ್ತಾರೆ ಹೆಂಗೆ ಫುಲ್ಫಿಲ್ ಮಾಡ್ತಾರೆ ಅದೇನಾಗಿಲ್ಲ ಅದೇ ಗೊತ್ತಾಗಿಲ್ಲ ಅಷ್ಟೆ. ಓಕೆನ್ರಾ ಸರಿ ಇವಾಗ ಈ ಈ ಫ್ರೈಡೇ ಕವಿತಾ ಸಿಸ್ಟಮ್ ಮೇಲೆ ಮೀಟಿಂಗ್ ಇರ್ತಾರೆ ಅದರ ಅವರು ಮೀಟಿಂಗ್ ಅವ್ರ ಮನೆ ಅಡ್ರೆಸ್ ಎಲ್ಲ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಡ್ರೆಸ್ ಕೂಡ ಕಳಿಸ್ಕೊಡ್ತೀನಿ. ಓಕೆನ್ರಾ ಸೊ ಅದು ಸಂಜೆ ಒಂದು 7:30 to 8:30 ಇರ್ತಾರೆ. ಸೊ ಎಲ್ಲರೂ ಬರಬೇಕು ಅಂತ ಅವ್ರು ಕೇಳ್ಕೊಳವ್ರೆ. ಸೊ ದಯವಿಟ್ಟು ಎಲ್ಲರೂ ಬಂದು ಅವ್ರ ಮನೆ ಮೋಸ್ಟ್ಲಿ ಕೊಟ್ಟಿಗೆ ಪಲ್ಲೆ ಎತ್ತು ಬಿಡ್ತಾರೆ ನೋಡಿದ್ರೆ ಯಾರು ನೋಡಿದ ದೇವ್ರ ಮನೆ ಇಲ್ಲ ಅಲ್ಲಿ ಖಾಲಿ ಮಾಡೋರೆ ಇಲ್ಲ ಅಲ್ಲಿ ಖಾಲಿ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿಗೆ ಬಂದ್ರೆ ಅಂದ್ರೆ ಅದೇ ಮನೆ ಅಲ್ಲ ಸ್ವಲ್ಪ ಪಕ್ಕದ ಸ್ವಲ್ಪ ಒಟ್ಟೆ ಅಲ್ಲೇ ಹೊರತಾನೆ ಸರಿ ಲೇಟ್ ಒಳಗೆ ಬರ್ಬೇಕು ಕೋಟೆ ಒಳಗೆ ಹೋಗಿಲ್ಲ ಗೇಟ್ ಹೋಗಿಲ್ಲ ಮೇನ್ ರೋಡ್ ಅಲ್ಲೇ ಮೇನ್ ರೋಡ್ ಅಲ್ಲೇ ಸರಿ. ಓಕೆ ಅದೇ ಎಲ್ಲರೂ ಬರಬೇಕು ಅಂತ ಕೇಳ್ಕೊಂಡವ್ರೆ. ಆಮೇಲೆ ಈ ವಾರ ನಾವು ಇಟ್ಕೊಂಡಿದ್ದ ಸ್ಟಡಿ ಅಂತಂದ್ರೆ ಅಬ್ರಹಾಮ್ಗೆ ನಾವು ಇಟ್ಕೊಂಡಿದ್ರಿ ಅದರ ಸೊ ಏನ್ ಮಾಡೋಣ ಎಲ್ಲರೂ ಓದ್ಕೊಂಡ್ ಬರ್ತೀರಿ ಅಲ್ಲಿ ಡಿಸ್ಕಸ್ ಮಾಡೋಣ ಇಲ್ಲ ಚೀಟಿ ಹಾಕೊಡೋಣ ಹಿಂಗೆ ಹೇಳ್ರಿ ನಿಮ್ಮ ಆಪ್ಷನ್ ಹೇಳಿ.
ಜೆನೆಸಿಸ್ 12 ಚಾಪ್ಟರ್ ಇಂದ 25th ಚಾಪ್ಟರ್ ವರೆಗೂ ಬರ್ತದೆ. ಅದೇ ಚಾಪ್ಟರ್ ವೈಸ್ ಮಾಡಿದ್ದೀನಿ. ಎಷ್ಟು ಅಂದರೆ ಒಂದು ಒಬ್ಬರಿಗೆ ಎರಡು ಚಾಪ್ಟರ್ ತರ್ಕೊಟ್ರೆ ಒಂದು 7 ಜನ ಬ್ರಸ್ ಮಾತಾಡ್ಬೋದು. ಏನು ಅಂದರೆ ಇವಾಗ ಹೇಳಿದ್ರೆ ಬರಬೇಕು, ಸುಮ್ಮನೆ ಅವನ ಚೀಟಿಲಿ ಎತ್ಕೊಂಡ್ಬಿಟ್ಟು ಬರಲಿದ್ರೆ ಹೆಂಗೆ ಮಾಡೋದ ಅಂತ ನಾನು ಯೋಚನೆ ಮಾಡ್ತೇನೆ. ಅದಕ್ಕೆ ಸರಿ ಓಲಿ ಯಾರು ಮಾತಾಡ್ತೀರಿ ಕೈ ಇತ್ತಿರಿ ಓಲಿ ಸರಿ ಓಕೆ ಆಯ್ತು. ಆರು ಜನ ಮಾತಾಡ್ತೀರಾ? ಸರಿ ಆರು ಜನಕ್ಕೆ ಚೀಟಿ ಹಾಕೋಣ. ಇವಾಗ ಯಾರು ಮಾತಾಡಿ ಎಲ್ಲಾರು ಮಾತಾಡ್ರಪ್ಪ, ಇವಾಗ ಇವಾಗ ಇರೋದೇ ಜನ ಇಲ್ಲಿ. ಆದ್ರೆ ಇನ್ನು ನಂಗೆ ಗೊತ್ತಿರೋ ಎಲ್ಲ ಮಾತಾಡಿದ್ದಾರೆ. ಈಗ ಮಾತಾಡ್ತಿರೋ ಯಾರಿದ್ದಾರೆ? ವೈಟ್ ರಾಜ ಬಂದ್ರೆ ಅವ್ರು ಮಾತಾಡಿದ್ದ, ಅವರು ಒಂದ್ಸರಿ ಮಾತಾಡೋರಲ್ಲ. ಅರುಣ್ ಮಾತಾಡೋದು ಜಾನ್ ಬಂದ್ರೆ ಮಾತಾಡಿ ನೋಡಿಲ್ಲ ಅಷ್ಟೇ. ಕಾರ್ತಿಕ ಶ್ರೀಕಾಂತ್ ಮಾಡ್ತೀರಾ? ಸರಿ ಏನು ಮಾಡೋಣ, ಚೀಟಿ ಹಾಕ್ಬಿಡ್ಲಾ? ಒಟ್ಟ ಎಲ್ಲರೂ ಬರಬೇಕು. ನನ್ನ ಮೇನ್ ಕನ್ಸರ್ನ್ ಏನಂದರೆ ನಾವೆಲ್ಲ ಹಾಕೋದಾಗ್ತೀರಿ, ನೀವು ಬರಲ್ಲ ಅಂತಂದ್ಬಿಟ್ಟು ಕಷ್ಟ ಆಗ್ತಾರೆ ಅನ್ನಷ್ಟೇ. ಆಯಿತಾ? ಆಮೇಲೆ ಟೈಮಿಗೆ ಬನ್ನಿ ದಯವಿಟ್ಟು ಅಷ್ಟೇ, ಅವರು ಸ್ವಲ್ಪ ಕೇಳ್ಕೊಂಡಿದ್ದಾರೆ. ಸರಿ ಇನ್ನೊಂದು ಏನು ಗೊತ್ತಾ ಮಾಡಿ, ಇವಾಗ ಇಲ್ಲಿ ಬ್ರದರ್ಸ್ ಬಂದಿಲ್ವಲ್ಲ, ಅವ್ರದ್ದು ಬೇಕಾದ್ರೆ ಜೊತೆಗೆ ಸೇರ್ಕೊಂಡು ನೀವು ಮಾಡಿ. ಆಯಿತಾ? ಒಂದು 5 ಮಿನಿಟ್ಸ್ ಪ್ರೆಸೆಂಟ್ ಮಾಡಿದ್ರೆ, 5 ಅಥವಾ 10 ಮಿನಿಟ್ಸ್ ಪ್ರೆಸೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸಾಕು. ಆಯಿತಾ? ಇವಾಗ ನಿಮ್ಗೆ ಐಡಿಯಾ ಬಂದಿರ್ತಾರೆ ಲಾಸ್ಟ್ ಟೈಮ್ ಮಾಡಿದಾಗ, ಅಲ್ವಾ ನಾವು ಏನು ಮಾತಾಡಬೇಕು ಅಂತ, ಅಲ್ವಾ? ಅದ್ರ ಪ್ರಕಾರ ನೀವು ಮಾತಾಡಿ. ಆಗ್ತದೆ ಬ್ರದರ್, ಏನು ಗೊತ್ತಾ, ಜಾಸ್ತಿ ಎಲ್ಲರೂ ಎಲ್ಲ ಪಾಯಿಂಟ್ಸನ್ನು ಹೇಳಕ್ಕೆ ಹೋಗ್ಬೇಡಿ. ಎಲ್ಲ ಏನು ಗೊತ್ತಾ, ಅಲ್ಲಿ ಇರೋದು ಇನ್ಸಿಡೆಂಟ್ ಹೇಳ್ಬಿಟ್ಟು ಅದು ಸಿಂಪಲ್ ನಮ್ಗೇನು ಪಾಠ ಆದಷ್ಟು ಮಾತ್ರ ಹೇಳಿ, ಅದಕ್ಕೆ ಸಫಿಷಿಯಂಟ್ ಆಗ್ತದೆ ಬ್ರದರ್. ಇವಾಗ ಅದರಲ್ಲಿ ಏನೋ ಒಂದು ಮುಖ್ಯವಾಗಿರೋಂಥ ಒಂದು ಕ್ಯಾರೆಗಳು ಇರ್ತಾ ಇದ್ರೆ ಅಷ್ಟು ಮಾತ್ರ ನಾವು ಟಚ್ ಮಾಡೋಣ. ನಾನು ಏನಂತ ಬರೀಕ್ ಹೋಗಲ್ಲ, ಬರೀ ಚಾಪ್ಟರ್ ಮಾತ್ರ ಬರೀತೀನಿ. ಓಕೆನಾ? ಸರಿ ಎತ್ಕೊಡ್ರಪ್ಪ ಚೀಟಿ. ನೋಡ್ರಿ ಏನಿದೆ ಎಲ್ಲ, ಇವಾಗ ಹೇಳ್ರಿ ಆರ್ಡರ್ ಬರ್ಕೊಂಡ್ಬಿಡ್ತೀನಿ ನಾನು. ಇಂದು ಫಸ್ಟ್ ಆಫ್ ಸರ್ 12:30 ಬಾಲಾಜಿನ. ಓಕೆ, ನೆಕ್ಸ್ಟ್ 14:15 ಯಾರು ಬಂದಿದೆ? ವೆಂಕಟೇಶ್ ಬೋದರಾ? ಓಕೆ ಓಕೆ. 16:17 ಯಾರು ಬೋದರ್? ದಾಸ್. ಓಕೆ. ಆಮೇಲೆ 17:18 ಬೋದರ್? 18:19 ಸಾರಿ. ಓಕೆ ಬೋದರ್ ಜಾನ್. ಓಕೆ. ಆಮೇಲೆ 20:21 ಬೋದರ್? ಶಂಕರ್ ಬೋದರ್. ಓಕೆ ಸಿಂಗ್ ಬೋದರ್. ಆಮೇಲೆ ಲಾಸ್ಟ್. ಓಕೆ
ಓಕೆನಾ ನೋಡಿ ಕೆಲವೊಂದು ಕ್ಲೂ ಕೊಡ್ತೀನಿ ನೋಡಿ ಅಲ್ಲಿರೋಂಥ ಕಥೆನ ಅದನ್ನ ಹಂಗೆ ಹೇಳಿ ಆಯಿತಾ ಹಾಂ ಆಮೇಲೆ ಪಾಯಿಂಟ್ ಬಿಟ್ಟು ಡಿವೈಡ್ ಆಗೋಕೆ ಹೋಗ್ಬಿಡಿ ಆದಷ್ಟು ಆಯಿತಾ ಅದಕ್ಕೆ ಬೇಕಾದರೆ ಏನೋ ಸಂಬಂಧಪಟ್ಟಿರೋಂಥ ಅವ್ರ ಕ್ಯಾರೆಕ್ಟರ್ದು ಏನೋ ಒಂದು ಪಾಯಿಂಟ್ಸ್ ಇದ್ದರೆ ಮಾತ್ರ ಆ ಪಾಯಿಂಟ್ಸ್ಗಳನ್ನ ನೀವೇನು ಮಾಡಿ ನೀವು ವಚನ ಕೊಡ್ತೀವಿ ಏನು ಮಾಡಿ ನಮಗೆ ನಮ್ಗೇನು ಯೂಸ್ಫುಲ್ ಪಾಠಗಳಿದೆ ಅದೇನು ಮಾಡಿ ನೀವು ಅದನ್ನು ಹೇಳ್ರಿ ಅದರ ಆಮೇಲೆ ಟೈಮ್ ಏನು ಮಾಡಿ ನೀವು ಮೇಂಟೈನ್ ಮಾಡಿ ಓಕೆನಾ ಸರಿ ಬೇರೆ ಏನಾರು ನಿಮ್ಗೇನಾರು ಡೌಟ್ಸ್ ಇತ್ತು ಅಂದರೆ ನೀವು ಧಾರಾಳಾಗಿ ಫೋನ್ ಮಾಡಿ ನಾನು ಅವ್ರನ್ನ ನಿಮಗೆ ಏನಾಗ್ತದೆ ಗೈಡ್ ಮಾಡ್ತೀನಿ ಓಕೆನಾ ನೀವು ನೋಡಿರ್ಬೋದು ಅದರ ಆಲ್ರೆಡಿ ಎಂತರಿ ಒಂದು ಸೆಕೆಂಡ್ ಟೂ ಮೀಟಿಂಗ್ಸ್ ಮಾಡಿದ್ದೀರಿ ಟೂ ಮೀಟಿಂಗ್ಸಲ್ಲಿ ನಿಮ್ಗೇನು ಅಬ್ಸರ್ವ್ ಆಗಿದೆ ಅದರ ಒಬ್ರು ನೋಡಿ ಏನು ಮಾಡಿ ನೀವು ಅಬ್ಸರ್ವ್ ಮಾಡಿ ನೀವು ಕಲೀರಿ ಅದರ ಯಾವ ಥರ ಮಾತಾಡ್ಬೋದು ಅಂತ ನಿಮ್ಗೆ ಒಂದು ಇದು ಐಡಿಯಾ ಬರ್ತದೆ ಓಕೆನಾ ಸರಿ ಇವನ್ನೆಲ್ಲ ಸ್ಟಡಿ ಮಾಡಬೇಕು ಹೆಂಗೆ ಸ್ಟಡಿ ಮಾಡ್ತೀರಾ ಏನು ತೊಗೊಂಡು ಸ್ಟಡಿ ಮಾಡ್ತೀರಾ ಡೈರೆಕ್ಟ್ ಬೈಬಲ್ ಹತ್ರ ಓಕೆ ಅವ್ನು ಕ್ಲೂ ಕೊಡ್ತೀವಿ ನೀವು ಹೇಗಿದೆ ಏನು ನಮಗೆ ಫಸ್ಟು ಬೈಬಲ್ ಏನೋ ಓದ್ತೀರಿ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಎಲ್ಲಿ ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಅದೇ ಬೈಬಲ್ ಓದಿ ಅರ್ಥ ಆಗಿಲ್ಲ ಎಲ್ಲಿ ಹುಡುಕ್ಬೇಕು ಇವಾಗ ಏನೋ ಒಂದು ಚಾಪ್ಟರ್ ಓದ್ತೀರಪ್ಪ ಇವಾಗ ಚಾಪ್ಟರ್ ಓದ್ಬೇಕಾದ್ರೆ ನಮ್ಗೆ ಏನಿಸ್ತದೆ ಅದ್ರಲ್ಲಿ ಏನೋ ಇದೆ ಅಂತ ಅನಿಸ್ತದೆ ಅಲ್ವರ ಅಥವಾ ಇದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇದೆ ಅಥವಾ ನಮ್ಗೇನೋ ಒಂದು ಅಪ್ಲಿಕೇಶನ್ ಇದೆ ಅಂತ ನಮ್ಗೆ ಅನಿಸ್ತದ್ರ ಅವಾಗ ಅದಕ್ಕೆ ನಾವು ಏನೋ ಹುಡುಕ್ಬೇಕು ಅಂತ ಓದ್ತೀರಿ ನೆಕ್ಸ್ಟ್ ರಿಲೇಟೆಡ್ ಆಗಿರೋದು ಏನಿರ್ಬೋದು ಅಂತಂದ್ರೆ ಇದ್ರಲ್ಲಿ ಇನ್ನೂ ಇದ್ರ ಬಗ್ಗೆ ಏನಿದೆ ಅಂತ ತಿಳ್ಕೊಳಕ್ಕೆ ನಾವು ಎಲ್ಲಿ ಓದಬೇಕು ನೆಕ್ಸ್ಟ್ ಎಲ್ಲಿ ಹುಡುಕ್ಬೇಕು ಕಣ್ ಕಾಣ ಸರಿ ಹಾಂ ಆಮೇಲೆ ಫಸ್ಟ್ ಹೆಂಗ್ ಗೊತ್ತ ಮಾಡ್ಬೇಕು ನಮ್ಗೆ ಆಲ್ರೆಡಿ ಇದನ್ನೆಲ್ಲ ಓದೋಬ್ರು ಬರ್ದವ್ರೆ ಯಾರು ಫಸ್ಟ್ ರೈಟಿಂಗ್ ಹುಡುಕ್ಬೇಕು ಮತ್ತೆ ಎಲ್ಲಿ ಹುಡುಕ್ಬೇಕು ಅಂದ್ರೆ ಕಮೆಂಟ್ರಿ ಕಮೆಂಟ್ರಿ ಇದೆಯಲ್ಲ ಹತ್ರ ಕಮೆಂಟ್ರಿ ಐತಲ್ಲ ನೋಡ್ರೆ ಕಮೆಂಟ್ರಿ ಆರಾಮ ಮಾಡ್ತಾರೆ ತುಂಬಾ ಸಿಂಪಲ್ ಆಗಿದೆ ಅದರ ಸಣ್ಣ ಪುಟ್ಟ ಅದಕ್ಕೆ ಇಂಗ್ಲೀಷ್ ಅರ್ಥ ಆಗ್ತದೆ ಅದರ ಕಮೆಂಟ್ರಿ ತೆಗೆದುಬಿಟ್ಟು ಕಮೆಂಟ್ರಿ ಫಸ್ಟ್ ಏನು ಮಾಡಿ ನೀವು ರೆಫರೆನ್ಸ್ ನೋಡಿ ಅದರಲ್ಲಿ ಬರೆದ ಅಸಲು ಸೂಪರ್ ಆಗಿ ಬರ್ದವ್ರೆ ಹೆಂಗ್ ಬರ್ದವ್ರೆ ಅಂದ್ರೆ ಒಂದು ಸ್ಟೋರಿ ತಾನೇ ಬರ್ದವ್ರೆ ಒಂದು ಎಕ್ಸಾಂಪಲ್ ನೋಡಿ ಅಂತ ಹೇಳಿ ಕಮೆಂಟ್ರಿ ತಂದು ನೋಡಿದ್ರೆ ನಿಮ್ಗೆ ಏನು ಐಡಿಯಾ ಬರ್ತಾರೆ ನೋಡಿ ತಮಿಳ್ ಆಕೈತೆ ತಮಿಳ್ ಕಮೆಂಟ್ರಿ ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಆಯ್ತದೆ ಇಲ್ಲಿ ನೋಡಿ ರಸಲ್ಲು ಏನ್ ಮಾಡೋದು ನೋಡಿ ಈ ಕೆಲವೊಂದೆಲ್ಲ ಇನ್ಸಿಡೆಂಟ್ಸ್ ಕೊಟ್ಟವ್ರೆ ಅಂದ್ರ ಅಲ್ಲಿ ಕೊಟ್ಬಿಟ್ಟು ಅಲ್ಲಿ ಕಮೆಂಟ್ರಿ ಕೊಟ್ಟವ್ರೆ ನೋಡಿ ಏನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಒಂದು ವಚನ ಜೆನೆಸಿಸ್ 12:4 ಏನು ಹೇಳ್ತಾರೆ ಸೊ ಅಬ್ರಾಹಮ್ ಡಿಪಾರ್ಟೆಡ್ ಆ್ಯಂಡ್ ವಾಸ್ 75 ಓಲ್ಡ್ ಅಂತ ಹೇಳ್ತಾರೆ ಇದು ಕಮೆಂಟ್ರಿ ಹೇಳ್ತಾರೆ ಅಂದರೆ ಅಬ್ರಾಹಮ್ ಡಿಪಾರ್ಟೆಡ್ ಏನರ್ಥ ವೆನ್ ಈಸ್ ಫಾದರ್ ವಾಸ್ ಡೆಡ್ ಈ ವಾಸ್ ರಿಮೂವ್ಡ್ ಅದಕ್ಕೆ ಅರ್ಥನೂ ಕೂಡ ಹೇಳ್ತಾರೆ ಟೈಪ್ ಏನೇ ಟೈಪ್ ಏನು ಹೇಳ್ತಾರೆ ಟಿಪಿಫೈಯಿಂಗ್ ದ ಕೋರ್ಸ್ ಆಫ್ ದ ಟ್ರೂ ಚರ್ಚ್ ಇನ್ ಕಮಿಂಗ್ ಔಟ್ ಆಫ್ ಬ್ಯಾಬಿಲಾನ್ ನೋ ಡೌಟ್ ಅಬ್ರಾಹಮ್ಸ್ ರಿಲೇಟಿವ್ಸ್ ಆಲ್ ಅಪೋಸ್ ಇಸ್ ಕೋರ್ಸ್ ಎಸ್ಪೆಷಲಿ ಆಸ್ ಇ ಕೇಮ್ ಔಟ್ ನೋಯಿಂಗ್ ವಿದರ್ ಇವೆಂಟ್ ಅದರ ಸೊ ಈ ಥರ ಕೆಲವೊಂದು ಅಲ್ಲಿ ಓದಿದ ತಕ್ಷಣ ನಮ್ಗೆ ಏನಾಗ್ತಾರೆ ಒಂದು ಒಂದು ಐಡಿಯಾ ಬರ್ತಾರೆ ಅದ್ರ ಮೇಲೆ ನೀವೇನು ಮಾಡಿ ನೀವು ಈ ಒಂದು ಅಂಶಗಳನ್ನ ನೀವೇನು ಮಾಡಿ ನೀವು ಡೆವಲಪ್ ಮಾಡಿ ಫಸ್ಟ್ ಏನು ಮಾಡಿದ್ರೆ ನಮಗೇನೇ ಸಂದೇಹ ಬಂದರೆ ಫಸ್ಟ್ ನಾವು ಹುಡುಕ್ಬೇಕಾದಿಲ್ಲ ಅಂದರೆ ಫಸ್ಟ್ ಬರ್ದಾರೆ ಸರ್ ರೈಟಿಂಗ್ಸ್ ಇದು ಬೇಜಾರಾಯ್ತು ಸಫಿಷಿಯಂಟ್ ಫುಲ್ ಎಲ್ಲ ಇದೆ ಇದರ ಇದು ಬಿಟ್ಟು ನೆಕ್ಸ್ಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಎಲ್ಲಿ ನೋಡಬೇಕು ಅಂದರೆ ಡಿಕ್ಷ್ನರಿ ಏನೋ ಬೈಬಲ್ ಡಿಕ್ಷ್ನರಿ ಹೇಳಿದೆ ಅದರ ಬೈಬಲ್ ಡಿಕ್ಷ್ನರಿ ಮುಖ್ಯವಾಗಿ ಸ್ಮಿತ್ ಡಿಕ್ಷ್ನರಿ ಅಂತ ಇದೆ ಅದರ ಆ ಸ್ಮಿತ್ ಡಿಕ್ಷ್ನರಿ ನೋಡಬೇಕು ಅದರ ದಯವಿಟ್ಟು ಫಸ್ಟ್ ಗೂಗಲ್ಗೆ ಹೊಡ್ಕೋಬಿಡಿ ಅದರ ಗೂಗಲ್ ಹುಡುಕಿ ಹುಡುಕಿ ಹುಡುಕಿದ್ರೆ ಬರೀ ಎಲ್ಲ ರಾಂಗ್ ಸ್ಟಫ್ಗಳು ಸಿಕ್ಬಿಡ್ತಾರೆ ಅದರ ಇಷ್ಟು ಸಾಕು ಡಿಕ್ಷ್ನರಿ ಹುಡುಗ್ರಿ ಆ ಡಿಕ್ಷ್ನರಿಯಲ್ಲಿ ಏನ್ರಿ ಇವಾಗ ನಾವೇನೋ ಓದ್ಬೇಕಾದ್ರೆ ಅಲ್ಲಿ ಏನೋ ಒಂದು 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 ವರ್ಡ್ಸ್ ಇರ್ತಾರೆ ಎಕ್ಸಾಂಪಲ್ ಏನೋ ಒಂಥರ ವಿಶೇಷವಾಗಿ ಅದು ಓದ್ಬೇಕು ಗೊತ್ತಾಗ್ತದೆ ನಮಗೆ ಓ ಈ ಟೆಕ್ಸ್ಟಲ್ಲಿ ಏನೋ ಇದೆ ಅಂತಂದ್ರೆ ಅವಾಗ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಗ್ರೀಕ್ ವರ್ಡ್ ಹೀಬ್ರಿ ವರ್ಡ್ ನೋಡ್ಬಿಟ್ಟು ಅದಲ್ಲಿರೋಂಥ ಮೀನಿಂಗ್ ಏನು ಮಾಡ್ತಾವ ನಾವು ತೊಗೊಬೇಕು ಆ ಮೀನಿಂಗ್ ತೆಗೆದಾವಾಗ ಆ ಮೀನಿಂಗ್ನಲ್ಲಿ ಸಿಕ್ಬಿಡ್ತಾರೆ ಕ್ಲೂ ಏನೋ ದೇವ್ರ ಪ್ಲ್ಯಾನ್ ಅದ್ರಲ್ಲಿ ಇಟ್ಟಿದೆ ಅಂತಂದ್ರೆ ಡೆಫಿನೆಟ್ ಏನಂತ ಕ್ಲೂ ಅದರಲ್ಲಿ ನಮ್ಗೆ ಸಿಗ್ತಾರೆ ಆ ಕ್ಲೂ ತೊಗೊಂಡು ನಾವೇನು ಮಾಡ್ಬೇಕು ಇವಾಗ ಅದನ್ನು ಸ್ಟಡಿ ಮಾಡಬೇಕು ಅಂದ್ರೆ ಈ ಥರ ಸ್ಟಡಿ ಮಾಡೋಕ್ಕೆ ಬೇಸಿಕ್ ಟೂಲ್ಸ್ ಅದರ ಆಮೇಲೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಕಮೆಂಟ್ರಿ ಕೊಟ್ಟಿದ್ರೆ ಕಮೆಂಟ್ರಿಯಲ್ಲಿ ಬರೆದ ರಸಲ್ಲಿ ರೀಪ್ರಿನ್ಸ್ ನಂಬರ್ ಹಾಕಿರ್ತಾರೆ ಓದ್ದೆ ಗೊತ್ತಾ ಅದ್ರಲ್ಲಿ ಹಾಕಿರ್ತಾ ನೋಡಿ ರೀಪ್ರಿನ್ಸ್ ನಂಬರ್ 5284 ಅಂತ ಅಂದರೆ 5284 ಪುಟದಲ್ಲಿ ಬಾರ್ 1 ಅಂತ ಹಾಕಿರ್ತಾರೆ ಅಂದರೆ ಅದರಲ್ಲಿ ಪ್ಯಾರಾಗ್ರಾಫ್ 1 ಇದರಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಅಂದ್ಬಿಟ್ಟು ಅದನ್ನು ತೆಗೆದು ರೀಪ್ರಿಂಟ್ ಹೋದ್ರೆ ಇದ್ರ ಬಗ್ಗೆ ಫುಲ್ ಸ್ಟೋರಿ ಏನು ಮಾಡ್ತಾರೆ ನೋಡಿ ನಾನು ಇದೆಲ್ಲ ಮಾಡ್ತಿರಲಿಲ್ಲ ಸ್ಟೋರಿಗಳು ನೀವೆಲ್ಲ ಹೇಳ್ತಿರಲ್ಲ ಇದೆಲ್ಲ ಸ್ಟೋರಿ ಬರ್ದ್ರೆ ಅಸಲ್ ರೀಪ್ರಿಂಟ್ಸ್ ಸೂಪರಾಗಿ ಬರೀತಾರೆ ಇದೇ ಥರ ಬರೀತಾರೆ ಬರೋದ್ರೆ ಅಸಲು ಫಸ್ಟ್ ಏನು ಮಾಡೋದು ಗೊತ್ತಾ ಫುಲ್ ಸ್ಟೋರಿ ಹಂಗೆ ಹೇಳ್ಕೊಂಬಿಡ್ತಾರೆ ಹೇಳ್ಬಿಟ್ಟು ಇದು ನೆಕ್ಸ್ಟ್ ನಮ್ಗೆ ಏನಪ್ಪ ಪಾಠ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ ರೈತರ
ರಾಬರ್ಟ್ ಚಿಕ್ಲಿಮ್ಯಾನ್ ಅಂತ ಬರೀದಾರೆ. ಅಂದ್ರೆ ಇದೆಲ್ಲ ನೆಕ್ಸ್ಟ್ ಯಾವಾಗ ಫ್ರೀ ಇದ್ದಾವ ನಾವು ಓದೋಣ, ನಾವು ಹೆಂಗ್ ಮಾತಾಡ್ ಕಲಿಬೇಕು ಅದರಲ್ಲಿ ಬರೋದು. ರಾಬರ್ಟ್ ಚಿಕ್ಲಿಮ್ಯಾನ್ ಒಂದೇ ವರ್ಸ್ ಬೈ ವರ್ಸ್ ವರ್ಸ್ ಬೈ ವರ್ಸ್ ಕ್ಲೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ ಅದನ್ನ, ಯಾವತ್ತೋ ಒಂದಿನ ಸ್ಟಡಿ ಮಾಡೋಣ ಆಯ್ತಾ. ರಾಬರ್ಟ್ ಚಿಕ್ಲಿಮ್ಯಾನ್ ಒಂದು ಸಬ್ಜೆಕ್ಟ್ ತಗೊಂಡು ಹೆಂಗ್ ಬರ್ದ ಅಂತ ನಾವು ಓದೋಣ, ನಿಮ್ಗೆಲ್ಲ ಐಡಿಯಾ ಬರ್ತಾರೆ ಅದರ. ಸೊ ನಿಮ್ಗೆ ನಿಮ್ ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇಲ್ಲ, ಓಕೆ ಫೈನ್, ಗೊತ್ತಿರೋದಲ್ಲಿ ಸಣ್ಣ ಪುಟ್ಟದಲ್ಲಿ ಸಣ್ಣ ಪುಟ್ಟ ಮಾಡಿ, ಇದುವರೆಗೂ ಚೆನ್ನಾಗಿ ಮಾಡಿದ್ರೆ, ಎಲ್ಲರೂ ಸೂಪರ್ ಆಗಿ ಮಾಡಿದಿರ ಆಯ್ತಾ. ಕೆಲವು ಜನಕ್ಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಗಾಬರಿ ಆಗಿರ್ಬೋದು, ಟೆನ್ಷನ್ ತೊಗೊಂಬಿಡಿ, ಇನ್ನೊಂದ್ಸತಿ ಮಾಡಿ ಪ್ರಯತ್ನ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರೋಂಥ ಕೊರತೆಗಳು ನಿಮಗೆ ಗೊತ್ತಾಗ್ತಾರಲ್ಲ, ಅದನ್ನು ನೀವು ತಿದ್ಕೊಳ್ಳಿ ಅಷ್ಟೇ, ಏನು ತೊಂದರೆ ಇಲ್ಲ. ಮತ್ತು ಎಲ್ಲರೂ ಕಲಿತಾರದೆ ಅಂದರೆ, ನಿಮಗಿಂತ ಮೋಸವಾಗಿ ನಾವೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಿ ಅಂದರೆ, ಆದರೆ ತಿದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂದರೆ ಅದೇ ಮಿಸ್ಟೇಕ್ಸ್ನ ತಿರ್ಗಾ ತಿರ್ಗಿ ರಿಪೀಟ್ ಮಾಡೋದೆಲ್ಲೇ ಇಲ್ಲ ಪ್ರಯೋಜನ ಅದರ. ಸೊ ಅದಕ್ಕೆ ಮಾತು ಏನು ಲಿಮಿಟ್ ಆಗಿರಲಿ, ಅದ್ರಲ್ಲಿ ಮೇನ್ ಆಗಿರೋ ಸ್ಟಫ್ ಅಂದರೆ ಸಿಂಪಲಪ್ಪ, ನಿಮ್ಮ ಮೆಸೇಜ್ ನೀವೇ ಕೇಳಿದ್ರೆ ನೀವೆಷ್ಟು ಎನ್ಕರೇಜ್ ಆಗ್ತೀರಿ ವ್ಯವಸ್ಥೆ ಮಾಡಿ ಅಂದರೆ, ಅಷ್ಟಕ್ಕೆ ಮಾತ್ರ ಮಾತಾಡಂಗೆ ಇಟ್ಕೊಳ್ಳಿ ಅವರ. ಆ ಮೆಸೇಜ್ ಕೇಳಿದ್ರೆ ನಮಗೆ ಏನಾಗಿರ್ಬೇಕು, ಫಸ್ಟು ಪ್ರಯೋಜನ ಆಗಿರ್ಬೇಕು, ಹೌದಪ್ಪ ನಾನು ಎದ್ದು ಓಡಬೇಕು ಅನ್ನಿಸ್ತದೆ ಅಂದ್ಬಿಟ್ಟವ್ರ, ಆ ಥರ ನಿಮ್ಮ ಸ್ಪೀಚ್ ಏನಾಗಿರಲಿ ಇರಲಿ ಓಕೆನ್ರಾ. ಸೊ ಅದನ್ನು ನಿಮಗೆಲ್ಲ ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ ಅವ್ರ ಮನೆ ಅಡ್ರೆಸ್ ಎಲ್ಲ. ಸೊ ದಯವಿಟ್ಟು ಎಲ್ಲರೂ